व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् माम् आविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमः रामप्रियतमनमन् गुरुगुण नमस्तुभ्यं भीमप्रबलतम कृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः कान्ताय कल्याणगुणैकधाम्नेन का नम मद्युनाथप्रतिमप्रभाय ನಾರಾಯಣಾಯ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಆಚಾರ್ಯ ಮಧ್ವರ ದಿವ್ಯ ಸನ್ನಿಧಾನದಲ್ಲಿ ಸೇರಿದ ತಮಗೆಲ್ಲ ವಂದನೆಗಳು ತುಳಸಿವಳ್ಳಿ ಮಾಧ್ವ ಮಹಾಮಂಡಲದವರ ಇಲ್ಲಿನ ಮತ್ತು ಬೆಂಗಳೂರಿನ ಸಂಸ್ಥೆಯ ಎಲ್ಲರ ಅಭಿಮಾನದಂತೆ ಈ ಬಾರಿ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ಮಧ್ವ ವಿಜಯದ ಚಿಂತನೆಯಂತೆ ಇವತ್ತು ಮಂಗಳ ನಾನು ಮಂಗಳಾಚರಣೆಯಲ್ಲೇ ಇದ್ದೇನೆ ಹಾಗಾಗಿ ಮಂಗಳ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಮುಗಿಸುವುದು ಅಂದರೆ ಭಾರಿ ಖುಷಿ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಆಚಾರ್ಯರ ಬಗ್ಗೆ ಬರೆಯಲು ಹೊರಟ ನಾರಾಯಣ ಪಂಡಿತರ ಆಚಾರ್ಯರು ಕಂಡ ಹುಡುಗರ ಅವರನ್ನು ತ್ರಿವಿಕ್ರ ಪಂಡಿತಾಚಾರ್ಯರ ಜೊತೆಯಲ್ಲಿ ವಾದ ಮಾಡಿ ಸೋಲಿಸಿದ ಆಚಾರ್ಯ ಮಧ್ಯರು ಅವರ ಮಗನನ್ನು ಅನುಗ್ರಹಿಸಿದ್ದಾರೆ ಅದ್ಭುತವಾದ ಚರಿತೆಯ ಮಂಗಳಾಚರಣೆ ಅದರ ಅನೇಕ ಮಜಲಿನ ಅರ್ಥಗಳನ್ನು ನಾನು ತಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ಆರಂಭ ಆದರೂ ಆಗಲಿ ಆರಂಭ ಚೆನ್ನಾಗಿ ಆಗಲಿ ಮತ್ತು ಅದರ ಫೋರ್ಸ್ ಶಕ್ತಿ ಅದು ನಮ್ಮನ್ನು ಖಂಡಿತವಾಗಿ ಮುಂದೆ ಎಳ್ಕೊಂಡು ಹೋಗ್ತದೆ ಅಂತ ನನಗೆ ಧೈರ್ಯ ಇದೆ ಆರಂಭದಲ್ಲಿ ನಾವು ಕುಂಠಿತರಾಗಿ ಬಿಟ್ಟರೆ ಅದರ ಮೇಲೆ ಎಚ್ಚರ ಆಗದೇ ಇದ್ದರೆ ಅದರಲ್ಲಿ ನಮಗೆ ಭರವಸೆ ಮೂಡದಿದ್ದರೆ ಅದರ ಮಹತ್ತಿಗೆ ಅರ್ಥ ಆಗದಿದ್ದರೆ ಅದರ ಆಳ ವಿಶಾಲ ಎಲ್ಲ ಗೊತ್ತಾಗದೇ ಇದ್ದರೆ ಇಷ್ಟೇನಾ ಅಂತ ನಮಗೆ ತಿರಸ್ಕಾರ ಬಂದು ಮತ್ತೆ ಮುಂದೋಗಲಿಕ್ಕೆ ಇಷ್ಟ ಆಗುವುದಿಲ್ಲ ತೆರೆದ ಮನಸ್ಸಿನವರಿಗೆ ಮುಚ್ಚುವವರಿಗೆ ಯಾವತ್ತು ಬೇಗನೆ ಮುಚ್ಚಲಿಕ್ಕೆ ಬರ್ತದೆ ಹಾಗಾಗಿ ಮಂಗಳಾಚರಣೆಯನ್ನು ದೃಢ ಮಾಡಿದ್ದೇನೆ ನನಗೆ ವಿಶ್ವಾಸ ಇದೆ ಇನ್ನು ಅಂತಿಮ ಮಂಗಳಾಚರಣೆಯನ್ನು ಇವತ್ತು ಮಾಡ್ತೇನೆ ಮುಗಿಸ್ತೇನೆ ನಾನು ಅಲ್ಲಿಗೆ ಆದಿರಂತೇನ ಸಹೇತ ಅಂತ ಮೊದಲು ಕನೆ ಮಾಡಿದರೆ ಮುಗಿದು ಹೋಗ್ತದೆ ನಾವು ಕಾಂತಾಯೇಶ್ವರ ಮಾಡಿ ಶ್ರೀಮದ್ ಆನಂದ ತೀರ್ಥೆ ಹೇಳಿದ್ದು ನಮಗೆ ಬೇಕಾದ್ದು ಅದುವೇ ಹಾಗಾಗಿ ಈ ಬಾರಿ ಅನೇಕರು ಅದನ್ನು ಆರಂಭ ಮಾಡಿದ್ದಾರೆ ಅಂತ ನಾನು ನಂಬ್ತೇನೆ ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದೇನೆ ಆದರೆ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಕೇಳಿ ಬಂತು ಸಣ್ಣ ಮಟ್ಟಿಗೆ ಅಂದರೆ ಅದರ ಅನುವಾದದಲ್ಲಿ ಕನ್ನಡ ಗಟ್ಟಿ ಇದೆ ಆದ್ದರಿಂದ ಹತ್ರ ಒಂದೊಂದು ಶುರು ಮಾಡ್ತಾ ಇದ್ದಾರೆ ಕೇಳಲಿಕ್ಕೆ ಇದಕ್ಕೇನು ಅರ್ಥ ಅದಕ್ಕೇನು ಅರ್ಥ ಅಂತ ಒಂದು ಸಣ್ಣ ಕನ್ನಡದ ಕೋಶ ಪುಸ್ತಕ ತಗೊಳ್ಳಿ ನೋಡಿಕೊಳ್ಳಿ ಕಮ್ಮಿ ಬಿದ್ದರೆ ನಾನು ಕೊಡ್ತೇನೆ ಪುಸ್ತಕ ಎಲ್ಲ ದುಡ್ಡು ಕೋಶ ತಗೊಳ್ಳಿಕ್ಕೆ ಅದು ಇಂಟರ್ನೆಟ್ಟಲ್ಲಿ ಆಗಿದೆ ಮಿಕಿಮೀಡ್ಯಾದಲ್ಲಿ ಸಿಗುತ್ತೆ ಅರ್ಥ ಏನು ಹೇಳ್ತದೆ ಆದರೆ ಹತ್ತಾರು ಅರ್ಥ ಹೇಳೋದ್ರಿಂದ ಅಲ್ಲಿ ಏನು ಅರ್ಥ ಏನು ಸ್ವಲ್ಪ ಕಷ್ಟ ಆಗತ್ತೆ ಅದು ಸ್ವಲ್ಪ ಬಿಗಿಯಾದ ಭಾಷೆಯ ಜೊತೆಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಬನ್ನಂಜಿಯವರ ಭಾಷೆಯು ಸ್ವಲ್ಪ ಬರಲಿ ಇದು ಮೊದಲೇ ಬರಬೇಕಿತ್ತು ಯಾಕೆಂದರೆ ಭಗವದ್ಗೀತೆಯನ್ನು ಅನುವಾದ ಮಾಡುವಾಗಲೇ ನಾನು ಆವತ್ತೇ ಅದನ್ನು ಹೇಳಿದ್ದೇನೆ ಭಗವದ್ಗೀತೆಯನ್ನು ಒಬ್ಬರು ಓದಿ ಅದರ ಅನುವಾದ ನೋಡಿ ಎಲ್ಲರ ಅನುವಾದ ನೋಡಿದರೆ ಏನಾಗ್ತದೆ ಅಂದರೆ ಭಗವದ್ಗೀತೆ ಹೆಚ್ಚಾಗ್ತದೆ ಯಾಕೆ ಅಂದರೆ ಭಗವದ್ಗೀತೆಯಲ್ಲಿರುವ ಅಂದರೆ ಗೀತೆಯ ಒಂದು ಶ್ಲೋಕದಲ್ಲಿರುವ ಎಂಟತ್ತು ಪದಗಳು ಅಲ್ಲಿ ನಿಮಗೆ ಮೂರು ಪುಟ ನಾಲ್ಕು ಪುಟ ಅಥವಾ ಐವತ್ತು ನೂರು ಪದ ಇದ್ದರೆ ಯಾವುದಕ್ಕೆ ಎಂತ ಹೇಳಿದು ಗೊತ್ತಾಗೋದಿಲ್ಲ ಬನ್ನಂಜಿಯವರ ಅನುವಾದ ಓದಿದರೆ ಸಂಸ್ಕೃತದಲ್ಲಿ ಎಷ್ಟು ಪದ ಉಂಟಾ ಅಷ್ಟೇ ಕನ್ನಡದಲ್ಲಿ ಪದ ಇರ್ತದೆ ಆದ್ದರಿಂದ ಯಾವುದು ಯಾವುದು ಅಂತ ಪೆನ್ಸಿಲಲ್ಲಿ ಮಾರ್ಕ್ ಆಗಿದರೆ ಇದು ಕಲಿಯುವ ವಿಧಾನ ಕಲಿತ ವಿಧಾನ ಅದಕ್ಕೆ ಹೇಳ್ತಾ ಇದ್ದೇನೆ ಮತ್ತೆ ಬೇಕಾದರೆ ಅಳಿಸಿ ಅಂತೂ ಗೀತೆ ಹಾರ್ತಾಯ್ತಲ್ಲ ಶಬ್ದ ಗೊತ್ತಾಯ್ತಲ್ಲ ಹೋಗುತ್ತೆ ಹಾಗೆ ಯಾವುದು ಹೆಜ್ಜೆ ಇಡದೆ ಹೋಗುವುದಿಲ್ಲ ಪ್ರಯತ್ನ ಪಡೆದೇ ಕೆಲಸ ಆಗುವುದಿಲ್ಲ ಹುಟ್ಟಿದ ಮಗುವೆ ಚಪ್ಪುಲಿ ತಿನ್ನುವುದಿಲ್ಲ ಅಷ್ಟಮಿ ಅಂತೇಳಿ ಅಭ್ಯಾಸ ಆಗಬೇಕು ಹಾಗೆಯೇ ಭಾಗ ಎಲ್ಲ ಗ್ರಂಥಗಳ ಅಧ್ಯಯನದ ಕ್ರಮ ಅಂದರೆ ಒಂದು ಮೆಟ್ಟಲು ಹತ್ತಿದಾಗಲೇ ಏಣಿಯ ತಲೆಗೋಗಲಿಕ್ಕೆ ಬರುತ್ತೆ ನಾನು ಅಲ್ಲಿಗೆ ಹೋಗ್ತೇನೆ ಅಂದರೆ ಯಾವನಿಗೂ ಏಣಿ ಮೇಲೆ ಹಾರಲಿಕ್ಕೆ ಆಗುವುದಿಲ್ಲ ಕೆಳಗೆ ಹಾರಲಿಕ್ಕೆ ಬರ್ತದೆ ಮೇಲೆ ಹಾರಲಿಕ್ಕೆ ಆಗುವುದಿಲ್ಲ ಅದರಿಂದ ಹತ್ತು ಹತ್ತು ಬೇಕಾದರೆ ಹಂತ ಹಂತದಲ್ಲಿ ಅಂದು ಬಹಳ ಚೆನ್ನಾಗಿ ಮಧ್ವಿಜಯದ ಪ್ರಾರಂಭದ ಮಾತು ಕೊಟ್ಟಿದ್ದೇನೆ ಇವತ್ತು ಒಂದು ಸಂಕಲ್ಪ ಮಾಡಿದ್ದೆ ನಿನ್ನೆ ಹೇಳುವಾಗ ಮಂಗಲಾಚರಣೆಯ ಶ್ಲೋಕಕ್ಕೆ ಇರುವ ಒಂದು ವೇದದ ಚಿಂತನೆ ಅಂತ ನಾವು ಬ್ರಾಹ್ಮಣರು ಅಂತ ತಕ್ಷಣ ವೇದ ಚಿಂತನೆ ಮಾಡಲೇಬೇಕು ವೈದಿಕರಾದಾಗಲೇ ನಮ್ಮ ಬ್ರಾಹ್ಮಣ್ಯಕ್ಕೆ ಬೆಲೆ ಮೊದಲು ಸಂಸ್ಕೃತ ಕಲಿಬೇಕು ಮಧ್ವಾಚಾರ್ಯರ ಎಲ್ಲ ಕೃತಿಗಳು ಸಂಸ್ಕೃತದ್ದೇ ಹಾಗಾಗಿ ಸಂಸ್ಕೃತ ಮಯವಾದ ಆಚಾರ್ಯರ ಕೃತಿಗಳನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಸಂಸ್ಕೃತ ಭಾಷೆ ಕಡ್ಡಾಯವಾಗಿ ನಾವು ತೌಳ್ಳವರು ಅಂತ ಹೇಳಿಕೊಳ್ಳುವರು ಮಾಧ್ಯರು ಅಂತ ಹೆಮ್ಮೆ ಪಡುವವರು ಮಾಡಲೇಬೇಕಾದ ಕೆಲಸ ಅದರಿಂದ ಅದು ನಮ್ಮೆಲ್ಲರ ದೊಡ್ಡ ಸಂಗತಿ ಆಚಾರ್ಯರಿಟ್ಟುಕೊಂಡ ಅದ್ಭುತವಾದ ಕೊಪ್ಪರಿಗೆ ವೇದ ಅದರಿಂದ ವೇದದಲ್ಲಿ ಆಚಾರ್ಯರೇ ತೋರಿಸಿಕೊಟ್ಟ ಹಾಗೆ ನಮಗಿಲ್ಲಾದರೆ ಅರ್ಥ ಆಗುವುದಿಲ್ಲ ಅಗ್ನಿ ಇಂದ್ರ ನಾರಾಯಣ ಅಂತಲೂ ಅರ್ಥ ಅಗ್ನಿ ಅಂದರೆ ಪ್ರಾಣಾಗ್ನಿ ಅಂತ ಅರ್ಥ ಅನ್ನುವ ಎತ್ತರದ ಎರಡು ಅರ್ಥಗಳನ್ನು ತೋರಿಸಿಕೊಟ್ಟು ಅಗ್ನಿ ಅಂದರೆ ಮತ್ತೆ ಬೆಂಕಿಯಿಂದ ಅರ್ಥ ಆಗುವುದು ನಮಗೆ ಲೋಕದ ಒಡೆಯನಾಗಿ ಅಗ್ನೇಯ ದಿಕ್ಕಿನ ಅಧಿಪತಿಯಾಗಿ ಆಹುತಿಯನ್ನು ಸ್ವೀಕರಿಸುವ ಹುತವಾಹಾಂತ ಅನಿಸಿಕೊಳ್ಳುವವ ಅವ್ಯವಾಹನ ಕವ್ಯವಾಹನಾದವ ಬರುವುದು ಮೂರನೇ ಹಂತದಲ್ಲಿ ಅದಕ್ಕಿಂತ ಮೊದಲು ಪ್ರಾಣಾಗ್ನೇಯೇವ ಏತ ಪುರೇಜಾಗ್ರತಿಯಿಂದ ಒಳಗೆ ಕೂತಿರತಕ್ಕಂಥ ಪ್ರಾಣತತ್ವವನ್ನು ಅಗ್ನಿತತ್ವವನ್ನು ಹೇಳ್ತಾರೆ ಅದು ರಾಜಿಗೆ ನಾರಾಯಣ ಅಗ್ನಿ ನಾರಾಯಣ ಈ ಎರಡರ ಹೆಚ್ಚಿನ ಅಂಶದ ಚಿಂತನೆಯನ್ನು ಬಹಳ ಗಟ್ಟಿಯಾಗಿ ನಮ್ಮ ಮುಂದೆ ಆಚಾರ್ಯರು ಪ್ರಮಾಣ ಪೂರಸ್ವರವಾಗಿಟ್ಟಿದ್ದಾರೆ ಆದ್ದರಿಂದ ಅಗ್ನಿ ಆದರೆ ನೋಡಿ ವೇದ ಎಲ್ಲ ತುಂಬ ನೋಡ್ತಾ ಹೋದರೆ ಅಗ್ನಿ ಮತ್ತು ಇಂದ್ರಪದಗಳೇ ಹೆಚ್ಚಿರೋದು ಇಂದ್ರನನ್ನು ನಾರಾಯಣ ಅಂತ ಅಗ್ನಿಯನ್ನು ಪ್ರಾಣ ಅಂತ ಹೇಳಿಕೊಂಡು ವೇದಗಳು ಇದು ಇದು ಇವತ್ತಿನ ಒಂದು ದರ್ಶನ ನನ್ನದು ಇಡೀ ಸಮಗ್ರ ವೇದದಲ್ಲಿ ಬರತಕ್ಕಂಥ ಇಂದ್ರಶಬ್ದ ನಾರಾಯಣನನ್ನು ಅಗ್ನಿ ಪ್ರಾಣನನ್ನು ಹೆಚ್ಚಾಗಿ ಕರೀತದೆ ಅದರಿಂದ ಅಗ್ನೇ ತ್ವನ್ನು ಅಂತಮ ಉತತ್ರಾತ ಶಿವೋಭವ ವರುತ್ಯ ವಸುರಗ್ನೇರ್ ವಸುಶ್ರವ ಮಮ್ರಯಿಂದ ಇದು ಹೆಚ್ಚಿನ ಅಗ್ನಿಹೋತ್ರಿಗಳಿಗೆ ಅಗ್ನಿ ಜೊತೆಯಲ್ಲಿ ಆರಾಧನೆ ಮಾಡುವವರಿಗೆ ಈ ಮಂತ್ರ ಬರ್ತದೆ ಯಾಕೆಂದರೆ ಕೊನೆಗೆ ಅಗ್ನಿಯನ್ನು ಮಾತಾಡಿಸಿ ಹೋಗ್ಲಿಕ್ಕೆ ಉಂಟವರು ಅಗ್ನಿಯಲ್ಲೇ ಇರ್ತಾನೆ ಇವರು ಹೋಗ್ತಾರೆ ಕುಂಡ ಉಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲಲ್ವ ಹಾಗಾಗಿ ಅದರಿಂದ ಈ ಮಂತ್ರ ಅಗ್ನಿ ಉಪಸ್ಥಾನದ ಹತ್ತಿರದಲ್ಲಿ ಕೊನೆಗೆ ಅಗ್ನೇ ತ್ವ ಅಂತಮಃ ಅಗ್ನಿ ಅಂದರೆ ಗೊತ್ತು ಯಾರು ಅಂತ ನಾನು ಹೇಳುವುದಿಲ್ಲ ನಾರಾಯಣ ಆಗಲಿ ಪ್ರಾಣ ಆಗಲಿ ಇಬ್ಬರೇ ಮುಖ್ಯ ನೀನು ನಮ್ಮ ಹತ್ತಿರದವ ಕಾಂತಾಯ ಅತ್ಯಂತ ಹತ್ತಿರದಲ್ಲಿ ನೀನು ಕೂತಿದ್ದೀಯ ನಮಗೆ ಅಗ್ನೇ ತೊನ್ನೋ ಅಂತಮಃ ಓ ಪ್ರಾಣಿ ಓ ಪ್ರಾಣನೇ ನೀನು ತುಂಬ ಹತ್ತಿರದವ ಯಾಕೆ ಅಂದರೆ ಕಣ್ಣು ಕಾಣದಿದ್ರು ಕಿವಿ ಕೇಳದಿದ್ರು ಬಾಯಿ ಮಾತಾಡ್ಲಿಕ್ಕೆ ಕೈಕಾಲು ಕೈಕಾಲಲ್ಲಾಡದಿದ್ರು ಉಸಿರು ಬೇಕೇ ಬೇಕು ಅದು ಹತ್ತಿರದಲ್ಲಿ ಇರಲೇಬೇಕು ನಾವು ರಾಜರು ಚಾರ ಚಕ್ಷಸ್ಸುಗಳು ಅವರ ಕಣ್ಣು ಉಂಟು ಕೇಳಿದರೆ ಅವರದ್ದು ಕೋಟೆ ಕಡೆಯಲ್ಲಿ ಉಂಟು ಯಾಕೆ ನೋಡಿಕೊಳ್ಳಿ ಇದ್ದಾನೆ ಯಾವತ್ತು ದಾಳಿ ಆಗತ್ತೆ ಶತ್ರುಗಳು ಎಲ್ಲಿ ಮಾಟೆ ಮಾಡ್ತಾರೆ ಬರ್ತಾರೆ ಅಂತ ರಾಜಾನಹ ಚಾರ ಚುಸ್ಸು ಅವರ ಕಣ್ಣು ಅಲ್ಲಿ ಉಂಟು ಮತ್ತು ಕೆಲವರದ್ದು ಕಿವಿ ಗೋಡೆಯಲ್ಲಿರ್ತದೆ ಆಚೆ ಮನೆಯವರು ಏನು ಮಾತಾಡ್ತಾರೆ ಅದು ಕೇಳ್ತಾ ಇರ್ತದೆ ಅದು ಕೆಲವರದ್ದು ಸಂತೆಯಲ್ಲಿರ್ತದೆ ನನ್ನ ವಾರ್ತೆ ಅಲ್ಲಿ ಎಂತ ಉಂಟು ಹಾಗೆ ಒಬ್ಬೊಬ್ಬರು ಒಂದು ಕಡೆಯಲ್ಲಿ ಕಿವಿ ಇರ್ತದೆ ಕಿವಿಗಳು ಕಣ್ಣುಗಳು ಕೈಕಾಲುಗಳು ಎಲ್ಲೆಲ್ಲ ಇರ್ತವೆ ಕೆಲವರದ್ದು ಹೃದಯ ಅದು ಶೇರ್ ಮಾರ್ಕೆಟಲ್ಲಿ ಇರ್ತದೆ ಮನಸ್ಸು ಅದು ಬೇರೆ ಕಡೆ ಇರ್ತದೆ ಹೀಗೆ ಒಬ್ಬ ಒಂದೊಂದು ಕಡೆ ಇದ್ದರೆ ಉಸಿರು ಎಲ್ಲಿದೆ ಅಂದರೆ ಅದು ಎಲ್ಲಿ ಹೋಗಲಿ ಇಲ್ಲೇ ಉಂಟು ಅದು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಹೋಗುವುದಿಲ್ಲ ಉಸಿರು ಅದರಿಂದ ಪ್ರಾಣ ಅತ್ಯಂತ ಹತ್ತಿರದವ ಭಗವಂತ ತುಂಬ ಹತ್ತಿರದವ ಹೃದಯದೊಳಗೆ ಮಧ್ಯದಲ್ಲಿ ಹೃದಯದ ಮಧ್ಯದಲ್ಲಿರುವ ಭಗವಂತ ಪಕ್ಕದಲ್ಲಿ ಪ್ರಾಣ ಅದರ ಕಡೆಯಲ್ಲಿ ಜೀವ ಅದರಿಂದ ಅತ್ಯಂತ ನಮಗೆ ಹತ್ತಿರ ಕಾಣುವಂಥದ್ದು ಮೊದಲು ಪ್ರತಿಬಿಂಬನಿಸಿದ ಪ್ರಾಣ ಮತ್ತು ದೇವರು ದೇವರಿಗಿಂತಲೂ ಮುಟ್ಟ ಹತ್ತಿರ ಅಂದರೆ ಪ್ರಾಣ ಅಗ್ರೇ ತ್ವನ್ನೋ ಅಂತಮಃ ಉತತ್ರಾತ ಸುಮ್ಮನೆ ಇರುವುದಲ್ಲ ನಮಗೆ ಅತ್ಯಂತ ಹತ್ತಿರದಲ್ಲಿ ಅಂದರೆ ನಾವೊಂದು ಜೀವರು ಅಂತ ಮಾಡಿದರೆ ಈ ಶರೀರ ಇಲ್ವಾ ಇದೆಂದ ಕೆಲಸ ಮಾಡುತ್ತೆ ಇದು ನಮ್ಮನ್ನು ಎಡವಟ್ಟು ಮಾಡುತ್ತೆ ಇದು ತ್ರಾತ ಅಲ್ಲ ರಕ್ಷಕಲ್ಲ ಒಳಗೆ ಕೂತವನು ಹತ್ತಿರದಲ್ಲಿ ಕೂತು ನಮ್ಮ ರಕ್ಷಣೆ ಮಾಡುತ್ತಾ ಇದ್ದಾನೆ ಶಿವೋಭವ ನನಗೆ ನೀನು ಮಂಗಳ ಉಂಟು ಮಾಡು ಕಲ್ಯಾಣವಾಗಲಿ ಒಳ್ಳೆಯದಾಗಲಿ ಕಲ್ಯಾಣ ಗುಣೈಕ ಧಾಮನೆ ಅದನ್ನೇ ಹೇಳಿತು ಒಳಗೆ ಕೂತವರು ನಮಗೆ ಶ್ರೇಯಸ್ಸು ಮಾಡ್ತಾ ಇದ್ದಾರೆ ಪ್ರಾಣ ಮತ್ತು ಭಗವಂತ ನಮ್ಮ ಒಳಗಿದ್ದುಕೊಂಡು ರಕ್ಷಣೆ ಮಾಡ್ತಾ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಕ್ಷೇಮ ಆಗುವಂತೆ ಒಳ್ಳೆಯದಾಗುವಂತೆ ದೇಹ ಸಿಕ್ಕಿ ಆಗಿದೆ ಯೋಗ ದೇಹದ ಯೋಗ ಅವರ ಕೈಯಲ್ಲಿ ಕ್ಷೇಮವಾಗಿದೆ ಪ್ರಾಣ ಮತ್ತು ಭಗವಂತನ ಕೈಯಲ್ಲಿ ದೇವರ ರಕ್ಷಣೆಯಲ್ಲಿ ಪ್ರಾಣನ ಪದ್ಧತಿಯಲ್ಲಿ ನಮ್ಮ ದೇಹ ಹಗುರವಾಗಿದೆ ಕ್ಷೇಮವಾಗಿದೆ ಆದ್ದರಿಂದ ಯೋಗದ ಕ್ಷೇಮ ಅಗ್ನೇ ತನ್ನೋ ಅಂತಮಃ ಹುತತ್ರಾತ ಶಿವೋಭವ ದೀರ್ಘ ಕೇಳುತ್ತಾನೆ ಯಾವತ್ತು ಒಳ್ಳೆಯದು ಮಾಡಯ್ಯ ಯಾವುದೋ ಮಾಡಿದ ನಂತರ ನನಗೆ ಒಳ್ಳೆಯದಾಗುವುದು ಅಂತ ಬೇಡ ಒಳ್ಳೆಯದೇ ಆಗ್ತಾ ಇರಲಿ ವರುತ್ಯರೂತಮ್ ಅಂದರೆ ಮನೆ ಉರು ತಂಗ್ ಗುಪ್ತಿರುಚ್ಯತೆ ಎಂದು ಆಚಾರ್ಯರ ಭಾಷೆ ಅಲ್ಲ ಎಲ್ಲೋ ಆದ್ದರಿಂದ ವರುತ್ಯ ಅಂದರೆ ಮನೆಯಲ್ಲಿ ಓರೂತ ಅಂದರೆ ಮನೆ ಮನೆಯಲ್ಲಿರುವವನು ಹೌದು ಅಗ್ನಿಗೆ ಗಾರ್ಹವತ್ಯ ಅಂತ ಹೆಸರು ಗೃಹಪತಿಯವನು ಭಗವಂತ ಈ ಬ್ರಹ್ಮಾಂಡ ಗೃಹಪತಿಯವ ಪ್ರಾಣ ಈ ಗೃಹಪತಿ ಇದು ನಮ್ಮ ಮನೆ ಅದನ್ನು ಅಧ್ಯ ಧಾಮ ಶಬ್ದವನ್ನು ಗೇಹಾರ್ಥದಲ್ಲಿ ಬಳಸಿದ್ದು ಕಲ್ಯಾಣ ಗುಣೈಕ ಧಾಮನೆ ಅಗ್ನೇ ನಮದ್ಯುನಾಥ ಪ್ರತಿಮ ಪ್ರಭಾಯ ಕರೆದತು ಅಗ್ನಿ ಎಲ್ಲಿದ್ದಾನೆ ಕೇಳಿದರೆ ಅಗ್ನಿ ಸೂರ್ಯನಲ್ಲಿದ್ದಾನೆ ಸೂರ್ಯ ಎಲ್ಲಿದ್ದಾನೆ ಅಗ್ನಿಯಲ್ಲಿದ್ದ ಅದನ್ನ ಅದೇ ತೇಜಸ್ ಇದೇ ತೇಜಸ್ ಅದನ್ನು ಬಹಳ ಚೆನ್ನಾಗಿ ಅಂತ ಸಂಬೋಧನೆ ಮಾಡ್ತಾ ಪ್ರಾಣಾಗ್ನಿಯನ್ನು ಕರೀತಾ ನನ್ನ ದೇಹದಲ್ಲಿ ಯಾವ ನೆಲೆಯಲ್ಲಿ ನೀನು ನಿಂತಿದ್ದೀಯಾ ಹತ್ತಿರದಲ್ಲಿದ್ದೀಯಾ ಅದನ್ನು ಕ್ಷೇಮಗೊಳಿಸ್ತಾ ಇದ್ದೀಯಾ ಅಂತ ಕರೆದಿದ್ದಾನೆ ವಸುಹು ಅಗ್ನಿಹಿ ವಸುಶ್ರವ ಭಗವಂತ ಅವನು ಎಲ್ಲದ್ದಕ್ಕೂ ಕಾರಣ ನಾರಾಯಣ ಅಖಿಲ ಕಾರಣ ಎಲ್ಲವನ್ನು ಸೂತೆ ಎಲ್ಲವನ್ನು ನಮಗೆ ನಡೆಸಿಕೊಡ್ತಾನೆ ಎಲ್ಲವನ್ನು ಮಾಡಿಬಿಡ್ತಾನೆ ವಸುಹು ಅಂದರೆ ಆಚಾರ್ಯರ ಅರ್ಥ ವರಸುಹು ಅಂತ ಉತ್ತಮವಾದದ್ದನ್ನು ಸೂಯತೆ ಅಂತ ಭಗವಂತನ ಸೃಷ್ಟಿಯಲ್ಲಿ ಯಾವ ಕಾಲದಲ್ಲಿಯೂ ಕೆಟ್ಟದ್ದು ಅಂತ ಇಲ್ಲ ಒಂದು ವಿಷಯ ದೇವರ ಸೃಷ್ಟಿ ಎನ್ನುವುದೇ ಡೂಪ್ ಆಗಿಬಿಟ್ರೆ ಇಲ್ಲ ಆಗಿಬಿಟ್ರೆ ಸುಳ್ಳಾದರೆ ಎಲ್ಲ ಸೊನ್ನೆ ಆದರೆ ಮತ್ತೆ ಸೃಷ್ಟಿಯಲ್ಲಿ ಚಂದೆ ಅಂತ ಅಂತ ಅದು ಬಹಳ ಅದ್ಭುತವಾಗಿ ಹೇಳ್ತಾರೆ ದೇವರ ಸೃಷ್ಟಿ ಅಂದ ತಕ್ಷಣ ಇದನ್ನೆಲ್ಲ ದೇವರು ಸೃಷ್ಟಿಯೇ ಮಾಡುವುದಿಲ್ಲ ಈ ಸೃಷ್ಟಿಗೆ ದೇವರೇ ಇಲ್ಲ ಹೇಳತಕ್ಕಂಥ ವಾದ ಇದೆ ಅಂತ ಗೀತೆಯೇ ಎತ್ತಿಕೊಂಡು ಬೈತದೆ ಅಂದ ದೇವರ ಸೃಷ್ಟಿಯನ್ನು ಹೇಳುವಾಗ ವರಸು ಅದ್ಭುತವಾದ ಉತ್ತಮವಾದ ಯಾವ ಕಾಲದಲ್ಲಿಯೂ ಭಗವಂತನ ಸೃಷ್ಟಿಯಲ್ಲಿ ಲೋಪ ನ್ಯೂನತೆ ದೋಷ ಹೆಸಿಗೆ ಇಲ್ಲಂತ ಭಗವಂತನ ವಿಷಯ ಅದು ಅವನ ಸೃಷ್ಟಿಯಲ್ಲಿ ಹಾಗೆ ಅಂತ ಅದನ್ನ ವರಸುಹು ವಸುಹು ವಸು ಶ್ರವಾಹ ಭಗವಂತ ಅತ್ಯಂತ ಸಂಪರದ ಎತ್ತರದವ ಎನ್ನುವ ಹಾಗೆ ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧಿಯೇ ದೇವರನ್ನು ಯಾರು ಬೈಲಿಕ್ಕೆ ಹೋಗುವುದೇ ಇಲ್ಲ ದೇವರ ಹತ್ತಿರವೇ ಬರುವುದಿಲ್ಲ ಬೈದೇನು ಅಂತ ಎಲ್ಲ ಬ್ರಹ್ಮಾದಿಗಳಲ್ಲಿ ರುದ್ರಾದಿಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಹೋಗುವರು ಭಗವಂತನಿಗೆ ಮಾದಾಡಿಸ್ಲಿಕ್ಕೆ ಬರು ಭಗವಂತನ ಕಥೆ ಅಂದರೆ ಹೊಸ ಶ್ರವಾಹ ಇಡೀ ಜಗತ್ತು ಕೊಪ್ಪರಿಗೆ ಅವನ ಸೊತ್ತು ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಇಡೀ ಬ್ರಹ್ಮಾಂಡ ಗರ್ಭವನ್ನು ತಂದುಕೊಟ್ಟವ ಅದಕ್ಕೆ ಬ್ರಹ್ಮಾಂಡ ಒಡೆಯನನ್ನಾಗಿ ಚತುರ್ಮುಖನನ್ನಿಟ್ಟವ ಇದನ್ನೆಲ್ಲ ವಿಷಯ ಎಲ್ಲರೂ ತಿಳ್ಕೊಂಡಿದ್ದಾರೆ ನಾವೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ ನಾರಾಯಣ ದ್ವಿದಿರ್ಜಾತ ಜಾತೋ ನಾರಾಯಣಾದರ ಜಾತೋ ದಿಂದ್ರ ನಾರಾಯಣ ನಮೋಸ್ತುತೆ ಇಡೀ ಜಗತ್ತು ಭಗವಂತನೇ ಮತ್ತ ಸರ್ವ ಇದಂ ಪ್ರೋತಂ ಸೂತ್ರೇ ಮಣಿಕಣ ಇವ ಅಂತ ಕೃಷ್ಣನೇ ಹೇಳಿಕೊಂಡು ಆದ್ದರಿಂದ ಭಾಳ ಚೆನ್ನಾಗಿ ವಸುಹೂ ವಸುಶ್ರವಾಹ ಅಚ್ಚಾನಕ್ಷಿ ನಕ್ಷಗತವು ಅಂತ ಧಾತು ನಕ್ಷ ಟಣ್ಣ ಅದು ಧಾತು ಅಂತ ಧಾತು ಎಲ್ಲ ಕಡೆ ತುಂಬಿದವನಿವನ್ ಅಖಿಲ ಕಾರಣಾಯ ಎಲ್ಲವನ್ನು ನಡೆಸಿಕೊಡಬೇಕಾದ್ರೆ ಎಲ್ಲರೂ ನೀನೇ ಇದ್ದಿ ದೈವಂಚ ಮಾತ್ರ ವಂಚಮ್ ಒಂದು ಕೆಲಸ ಆಗಬೇಕಾದ್ರೆ ದೇವರಿಲ್ಲದೆ ಆಗುವುದೇ ಇಲ್ಲ ನಾವಿಲ್ಲದಿದ್ದರೂ ಕೆಲಸ ಆಗತ್ತೆ ಬೇರೆ ಯಾರು ಮಾಡ್ತಾರೆ ದುಡ್ಡಿಲ್ಲದಿದ್ದರೂ ಕೆಲಸ ಆಗತ್ತೆ ಧಾನ್ಯಗಳಿಂದ ಆಗ್ಬೋದು ಇನ್ನೇನು ಬಾರ್ಡರ್ ಎಕ್ಸ್ಚೇಂಜ್ ನಡೆಯುತ್ತೆ ಯಾವುದು ಇಲ್ಲದಿದ್ದರೆ ಕೆಲಸ ಆಗುವುದಿಲ್ಲ ದೇವರಿಲ್ಲದಿದ್ದರು ಅದು ಅಖಿಲ ಕಾರಣ ಅನ್ನುವಲ್ಲಿ ನಕ್ಷೆ ಎಲ್ಲ ಕಡೆಯಲ್ಲಿ ಅಚ್ಚಾನಕ್ಷಿ ಚೆನ್ನಾಗಿ ತುಂಬಿ ತುಳುಕಿದವನು ನೀನೇ ದ್ವಿಮತ್ತಮಂ ರಯಿಂದಾಹ ನನಗೆ ನೀನು ಬೆಳಗುವ ಬೆಳಗಿಸುವ ಜ್ಯೋತಿರ್ಮಯವಾದ ಎತ್ತರ ಏರಿಸುವ ಸಂಪತ್ತನ್ನು ಕೊಡಬೇಕು ಅದು ಮೋಕ್ಷ ರಾಯೇ ಮೋಕ್ಷ ರೈ ಇಂದರೆ ಸಂಪತ್ತು ಮೋಕ್ಷ ಅಗ್ನೇಯನಯ ಸುಪತಾರಾಯ ಅನ್ನುವಲ್ಲಿ ಬಂದಿದೆ ಅದನ್ನು ದ್ವಿಮತ್ತಮ್ರಯಿಂದಾಹ ಶ್ರೀ ಪ್ರಾಣನಾಥಾಯ ನಮ್ಮೆಲ್ಲರ ಶ್ರೀ ಅಂದರೆ ಅತ್ಯಂತ ಎತ್ತರದ ಸಂಪತ್ತು ಅದು ಪ್ರಾಣ ಅಂದರೆ ಪೂರ್ಣವಾದ ಆನಂದ ಅದರ ಒಡೆಯ ನೀನು ರೈಂದಾ ಇದು ಹಗುರವಾಗಿಯೇ ಸಲೀಸಾಗಿಯೇ ಈ ವಿವೇದ ಮಂತ್ರ ಪ್ರಾಣನ ಪರವಾಗಿ ಮಂಗಳಾಚರಣೆಯನ್ನು ಮಾಡಿದೆ ಮಧ್ವ ವಿಜಯದ ಮಂಗಳಾಚರಣೆ ಅದು ವೇದದ ಗೆರೆ ಅಂತ ಕಾಣುತ್ತದೆ ಸ್ಪಷ್ಟ ಅಲ್ಲೇ ಹೇಳಲಿಕ್ಕೆ ಬರುವುದಿಲ್ಲ ಅದು ಒಟ್ಟಾರೆ ಆಚಾರ್ಯ ಮತ್ತು ಚಿಂತನೆ ವೇದದಲ್ಲಿ ಹೇಗಿದೆ ಅನ್ನುವುದನ್ನು ನಮ್ಮ ಹತ್ತಿರದಲ್ಲಿ ಮಾತಾಡಲಿಕ್ಕೆ ಮಧು ವಿಜಯದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಒಂದು ಸುಮ್ಮನೆ ತೋರಿಸಿದ್ದು ಇಂಥ ಅನೇಕ ಅರ್ಥಗಳು ಅನೇಕ ಮಾತುಗಳು ಅನೇಕ ಮಂತ್ರಗಳು ಅನೇಕ ಶ್ಲೋಕಗಳು ಆಚಾರ್ಯರಲ್ಲಿಯೂ ಆಚಾರ್ಯರ ಬಗೆಯಲ್ಲಿಯೂ ಕಾಣ್ತದೆ ಅಂತೂ ಕೃಷ್ಣಾರ್ಪಣಕ್ಕೋಸ್ಕರ ಒಂದು ಆಚಾರ್ಯರಿಗೆ ವೇದ ಕುಸುಮಾಂಜಲಿಯನ್ನು ಸುವರ್ಣ ಪುಷ್ಪ ಆಗಲಿ ಅಂತ ಎಲ್ಲಕ್ಕಿಂತಲೂ ಬಹಳ ಚಂದವಾದ ವರ್ಣ ಸುವರ್ಣ ಅದು ವೇದ ಅಪೌರುಷಯವಾದದ್ದು ಭಗವಂತನಿಂದ ಬ್ರಹ್ಮನ ಕಿವಿಗೆ ಕೊಡಲ್ಪಟ್ಟದ್ದು ಅದರಿಂದ ಅಂತಹ ಒಂದು ಕುಸುಮ ಮಂಗಳಾಚರಣೆ ನಿಮಿತ್ತ ಬರಲಿ ಅಂತ ಕೊಟ್ಟೆ ಅನೇಕ ಅರ್ಥಗಳು ಇವೆ ಆದರೂ ಸಮಯದ ವ್ಯವಸ್ಥೆಯಲ್ಲಿ ಮತ್ತು ನಾನು ಕೊನೆಯ ಮಂಗಳಾಚರಣೆ ಮಾಡುತ್ತೇನೆ ಹೇಳಿದ್ದೇನೆ ನಮಸ್ತೆ ಪ್ರಾಣೇಶ ಅದರ್ಥ ಅರ್ಥ ಹೇಳಬೇಕು ನಾನು ಯಾಕೆ ಹೇಳದಿದ್ದರೆ ಹೇಳದಿದ್ರೆ ನಾನು ದಿನ ಹೇಳುತ್ತಿರುವ ಶ್ಲೋಕಕ್ಕೆ ನಿಮಗೇನು ಅರ್ಥ ಆಗುವುದಿಲ್ಲ ಹೇಳುತ್ತಾರೆ ಅದು ಮುಗ್ದಂತ ಬಂದರೆ ಆಯಿತು ಅಂದರೆ ಕೆಲವರು ತಡವಾಗಿ ಬರುವುದುಂಟು ಅದರ ದಿನ ಕೇಳಲಿ ಅಂತ ನಾನು ಮತ್ತೆ ಹೇಳುವುದೀಗ ಇದು ಮೂರನೇ ಸರ್ತಿ ಹೇಳುವುದು ಕಾಣುತ್ತೆ ನಾನು ಹೀಗೆ ಮಂಗ್ ನಾನು ಹೇಳಿದೆ ಅವತ್ತು ಮಾಂ ಅವತ್ತು ವಕ್ತಾರಂ ಶನ್ನೋ ಮಿತ್ರ ಶಂ ವರಣ ಇದು ಯಾರದ್ದು ರಾಗ ಶಿಷ್ಯರದ್ದು ನನ್ನೊಳಗೆ ಬರಲಿ ನನಗೆ ಹೇಳಿಕೊಡುವವನೊಳಗೆ ನಿಲ್ಲಲಿ ಕೇಳಿಕೊಳ್ಳುವುದು ಅವನು ಅವತ್ತು ವಕ್ತಾರಂ ಹೇಳುಗನನ್ನು ನೀನು ಪ್ರವೇಶಗೈಯು ಹೇಳುವವರನ್ನು ನೀನು ಕಾಪಾಡು ಬರುವಾಗ ಎಲ್ಲಿಯಾದರೂ ಹೋದರೆ ರೋಗ ಬಂದರೆ ಹೆಚ್ಚು ಕಡಿಮೆ ಆದರೆ ಅದನ್ನು ಅವರ ರಕ್ಷಣೆ ಅವರ ಹೇಳುವಿಕೆ ಎಲ್ಲ ನಿನ್ನ ಕೈಯಲ್ಲಿದೆ ಅಂತ ಶಿಷ್ಯರು ಗುರುಗಳ ಹತ್ರ ಭಗವಂತನಲ್ಲಿ ಗುರುಗಳನ್ನು ಉದ್ಧಾರ ಮಾಡಲಿಕ್ಕೆ ಕೇಳಿಕೊಳ್ಬೇಕು ಹೆಚ್ಚು ಶಿಷ್ಯರಿದ್ದರೆ ತುಂಬ ಒಳಗೆ ಪ್ರವೇಶ ಆಗ್ತದೆ ದೇವರು ಅವತ್ತು 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 ಹೇಳುವಾಗ ಬೇರೆ ಬೇರೆ ರೂಪಗಳೆಲ್ಲ ಪ್ರವೇಶ ಮಾಡಲಿಕ್ಕೆ ಬೇರೆ ಬೇರೆ ಚಿಂತನೆಗಳು ಹೊರಗೆ ಬರಲಿಕ್ಕಾಗತ್ತೆ ಅದನ್ನು ಮೊದಲು ಬಂದಿರಬೇಕು ಅವರು ಅವತ್ತು ಹೇಳುತ್ತಾ ಆನಂತರ ಇವರು ಬರಬೇಕು ಇದಾಚೀಚ ಆಗಿದೆ ಕಾಯುವ ಪ್ರಸಂಗ ಆಗಿದೆ ಅದಕ್ಕೆ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಈ ಗೆರೆಗೆ ಮಹತ್ವ ಯಾಕೆ ಅಂದರೆ ಇದು ದೇವತೆಗಳು ಹೇಳಿದ್ದು ಅಂತ ಹೇಳಿದ್ದೆನ್ನು ಮೇಲಿಂದ ಬಂದು ಸುದ್ದಿ ಇದು ದೇವದೇವೋತ್ತಮನ ಬಗ್ಗೆ ಪ್ರಾಣತತ್ವದ ಬಗ್ಗೆ ಎಲ್ಲ ಅಧೀನ ದೇವತೆಗಳು ಮಾತಾಡಿದ ಮಾತು ಇತ್ತು ಒಂದು ದೃಷ್ಟಿಯಿಂದ ಇದು ದೇವತೆಗಳ ವಾಕ್ಯ ಆದ್ದರಿಂದ ಒಂದು ಶ್ರುತಿಯೇ ಇದು ವೇದವೇ ದೇವಭಾಷ್ಯ ವೇದಭಾಷ್ಯ ಇದು ಎಷ್ಟು ಅರ್ಥ ಇದೆ ನೋಡಿ ಎಷ್ಟು ಸೊಗಸಿದೆ ಎಷ್ಟು ಸುಲಭವಾಗಿದೆ ಅರ್ಥ ಆಗುವುದರಿಂದ ನಾನು ಹೇಳಬೇಕಾಗಿಲ್ಲ ಆದರೆ ನಾನು ಹೇಳತ್ತೇನಾದ್ರಿಂದ ಅರ್ಥ ಆಗಲಿಲ್ಲ ಅಂತ ನಮಸ್ತೆ ಪ್ರಾಣೇಶ ಓ ದೇವರೇ ನಿನಗೆ ನಮಸ್ಕಾರ ದೇವರೇ ಆ ಪ್ರಾಣದೇವರೇ ನಿಮಗೆ ನಮಸ್ಕಾರ ಇದು ದೇವರ ಚಿಂತನೆ ಹೌದು ಪ್ರಾ ಇದು ಶ್ಲೇಷ ಆಗಬೇಕಲ್ಲ ಮತ್ತೆ ಕೊನೆಗೂ ದೇವತೆಗಳು ಪ್ರಾರ್ಥನೆ ಮಾಡುವಾಗ ಪ್ರಾಣನನ್ನು ಪ್ರಾಣ ಪ್ರಾಣನನ್ನು ಪ್ರಾಣನೊಳಗಿನ ಭಗವಂತನನ್ನು ಚಿಂತನೆ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟ ಇಲ್ಲಿ ಆದ್ದರಿಂದ ನಮಃ ತೇ ಯಾರಿಗೆ ನಮಸ್ಕಾರ ಪ್ರಾಣ ಈಶ ಪ್ರಾಣೇಶ ಪ್ರ ಅಣ ಈಶ ಮೂರು ಸಂಬೋಧನೆ ಆಗ್ತದೆ ಇಲ್ಲಿ ಓ ಪರತತ್ವವೇ ಅಂತ ಕರೆಯುವುದು ಭಗವಂತನ ಅಕಯ ಪ್ರವಿ ಸಂಭೂಮ ಸಕಃ ಅದರಿಂದ ಸರ್ವ ಜಗತ್ ಚೇಷ್ಟೋ ನೆಲೆಯಲ್ಲಿ ಅಣ ಅಂತ ಅಥವಾ ಅಪರಿಮಿತವಾದ ಆನಂದವುಳ್ಳವ ಅಣ ಮತ್ತು ಈಶಾ ದೊರೆ ನೋಡಿಕೊಳ್ಳುತ್ತಾನೆ ಆನಂದವಾಗಿ ನೋಡಿಕೊಳ್ಳುತ್ತಾನೆ ಪೂರಾ ಆನಂದದಿಂದ ಪೂರಾ ನೋಡಿಕೊಳ್ಳುತ್ತಾನೆ ಅತ್ಯಂತ ಎತ್ತರನಾಗಿದ್ದುಕೊಂಡು ಆನಂದವಾಗಿ ನೋಡಿಕೊಳ್ಳುತ್ತಾನೆ ಹೀಗೆ ಸುಮಾರು ಅರ್ಥಗಳು ಪರ್ಮಟೇಶನ್ಸ್ಗಳು ಪ್ರಾ ಅಂದರೆ ಪ್ರಕರ್ಷ ಪ್ರಾ ಅಂದರೆ ಎತ್ತರ ಪ್ರಾ ಅಂದರೆ ಪೂರ ಅಣ್ಣ ಅಂದರೆ ಚೇಷ್ಟೆ ಆಣ ಅಂದರೆ ಆನಂದ ಅಣ ಅಂದರೆ ನಿಯಮನ ಒಳಗೆ ನಿಂತು ಅಂತರ್ಯಾಮಿಯಾಗಿ ಆನಂತರ ಶಾ ಅಂದರೆ ಈಶಾ ಅಂದರೆ ದೊರೆ ಶಾ ಅಂದರೆ ಸುಖವಾಗಿರುತ್ತೆ ಈಶಾ ಅಂತ ಹೀಗೆ ಅನೇ ದೊರೆ ಮಾತ್ರ ಅಲ್ಲ ಐಶ್ವರ್ಯ ಶಾಲಿಯು ಚೇಷ್ಟ ಮಾಡುವವನು ಹೀಗೆ ನಮಸ್ತೆ ಗಣೇಶ ಅಂತ ನನ್ನನ್ನು ಕರೀರಿ ಪ್ರಾಣನಿಗೆ ಓ ದೇವರೇ ಅಂತ ಕರೆಯಿರಿ ಅಥವಾ ಪ್ರಾಣನು ಈಶನು ಅಥವಾ ಈಶನಿಗೆ ಪ್ರಾಣನು ಈಶಾ ಅಂದರೆ ರುದ್ರ ರುದ್ರನಿಗೆ ದೊರೆಯಾಗಿ ನಿಂತವನು ಪ್ರಾಣೇಶ ವಾಯು ತತ್ವಕ್ಕೆ ಹೆಸರು ವಾಯುದೇವರು ಎಲ್ಲಿದ್ದಾರೆ ಕೇಳಿದರೆ ರುದ್ರನಿಗಿಂತ ಮೇಲಿದ್ದಾರೆ ಅಂತ ನಮಗೆಂತ ಗೊತ್ತು ಶಾ ಈಶ ಬಂದ ತಕ್ಷಣ ರುದ್ರದೇವರು ಚಂದ್ರೇಶ್ವರ ಅನಂತೇಶ್ವರ ಏನೇ ಇರಲಿ ಶಾ ಬಂದರೆ ಈಶ್ವರ ಬಂದ ತಕ್ಷಣ ಆದರೆ ಕೃಷ್ಣನೇ ಹೇಳ್ತಾನೆ ಈಶ್ವರ ಸರ್ವಭೂತಾನಾಂ ವೃದ್ಧೇಶೆ ಅರ್ಜುನ ತಿಷ್ಟದಿಂದ ಎಲ್ಲರೊಳಗೆ ನಿಂತವ ಈಶ್ವರ ನಾರಾಯಣ ಇದ್ದಾನೆ ಅಂತ ಶಿವನು ಒಬ್ಬ ಭೂತಗಣ ಅದಕ್ಕೆ ಸರ್ವಭೂತಾನಾಂ ಶಬ್ದ ಆಗಿದೆ ನೀವು ಯಾವ ಭೂತೇಶನನ್ನು ಭೂತೇಶ್ವರನನ್ನು ಭೂತಾದಿನಾಥನನ್ನು ಹೇಳ್ತೀರಾ ಅವನೊಂದು ಭೂತ ಅಲ್ವಾ ಪ್ರತ್ಯೇಕ ಅಲ್ಲಲ್ಲ ಅವನಗಳು ನಿಂತವ ದೇವರೇ ಅದನ್ನ ಸರ್ವಭೂತಾನ ಹೇಳ ಸರ್ವ ಅಂದರೆ ರುದ್ರವೇ ರುದ್ರಭೂತಗಳೊಳಗೂ ದೇವರೇ ಕೂತದ್ದು ಭೂತ ಕೋಟಿ ರುದ್ರರಿದ್ದಾರೆ ಎಲ್ಲರೊಳಗು ಕೋಟಿ ರುದ್ರರಿದ್ದಾರೆ ಅಷ್ಟು ಜನರೊಳಗೂ ಭಗವಂತ ಇದ್ದಾನೆ ಹೇಳಿ ಆದ್ದರಿಂದ ಭಗವಂತ ಪ್ರಾಣೇಶ ಪ್ರಾಣನೂ ಈಶನಿಗೆ ಪ್ರಾಣ ರುದ್ರನಿಗೆ ನಿಯಾಮಕನಿದ್ದಾನೆ ನಮಸ್ತೆಯೇ ಪ್ರಾಣೇಶ ನೀನು ಬಂದದ್ದೇನು ಅಂತ ಒಂದು ಸಣ್ಣಗೆರೆಯಲ್ಲಿ ಹೇಳ್ತಾರೆ ಪ್ರಣತ ವಿಭವಾಯ ಅವನಿಮ್ ಅಗಾಹ ಅವನಿಮ್ ಅಂದರೆ ಭೂಮಿಯನ್ನು ಅಗಾಹ ಅಂದರೆ ಬಂದಿರುವೆ ನೀನು ಭೂಮಿಗೆ ಬಂದದ್ದು ಯಾಕೆ ಅಂದರೆ ಪ್ರಣತ ವಿಭವಾಯ ನಿನಗೆ ಬಗ್ಗಿದವರಿಗೆ ಸೊತ್ತು ಕೊಡಲಿಕ್ಕೆ ಪ್ರಣತ ಪೂರವಾಗಿ ನಿನ್ನೆಡೆಗೆ ತಲೆಬಾಗಿದವರಿಗೆ ವಿಭವಾಯ ಸಂಪತ್ತು ಕೊಡಲಿಕ್ಕೆ ಅವರ ವೈಭವಕ್ಕೆ ಅವರ ಪ್ರಭಾವಕ್ಕೆ ಅವರ ವಿಭವಕ್ಕೆ ಅವರ ಸಂಭವಕ್ಕೆ ಎಲ್ಲ ನೀನು ಬಂದದ್ದೇ ಉಳಿದವರನ್ನು ಉದ್ಧಾರ ಮಾಡಲಿಕ್ಕೆ ಇಷ್ಟೇ ಅರ್ಥ ಕಾಣುವುದು ನಾನು ಹೇಳ್ತೇನೆ ಪ್ರಣತ ವಿಭವಾಯ ಅಂತ ಪೂರಾ ಎಲ್ಲಿ ಭಗವಂತನಿಗೋ ಪ್ರಾಣನಿಗೋ ಭಕ್ತೀರೋ ಸಿಗ್ತೀರೋ ಒಪ್ಪಿಸಿಕೊಳ್ತೀರೋ ಅಂಥವರದ್ದು ವಿ ಭವಾಯ ವಿಗತ ಭವಾಯ ಪುನರ್ಜನ್ಮ ಇಲ್ಲ ಆಗ್ಲಿಕ್ಕೆ ಅಂತ ಇಲ್ಲಿ ಕೊಡ್ಲಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ನಾವು ಇಸ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ ಮತ್ತೆ ಮತ್ತೆ ಬರ್ತೇವೆ ನೀನು ಕೊಡ್ತೀ ಅಂತಾದ್ರೆ ನಾವು ಪಡಿಲಿಕ್ಕೆ ಯಾವತ್ತೂ ತಯಾರಿರ್ತೇವೆ ಅದಕ್ಕೆ ದೇವರು ಕೊಡ್ಲಿಕ್ಕೆ ಬಂದದ್ದಲ್ಲ ಪ್ರಾಣದೇವರು ಕೊಡ್ಲಿಕ್ಕೆ ಎಲ್ಲ ಬಂದದ್ದು ತೋರಿಸ್ತಾರೆ ಕೊಡ್ತೇನೆ ಅಂತ ಯಾವುದು ಆರೋಗ್ಯ ಬದುಕು ಅದರ ಆಚೆಗೆ ಅಲ್ಲ ಮತ್ತೆ ಕಲಿಬೇಕು ಉದ್ಧಾರ ಆಗಬೇಕು ಇಲ್ಲಿ ಸಂಪತ್ತು ಕೊಟ್ಟು ಆಚೆ ಈಚಿನ ಅಧಿಕಾರ ಕೊಟ್ಟು ವೈಭವ ಕೊಟ್ಟರೆ ಶ್ರೀಮಂತಿಕೆ ಅಮಲಿನಲ್ಲಿ ಮದ್ದು ವಿಜಯ ಬಿಡಿ ಎಂಥದ್ದು ಮುಟ್ಟುವುದೇ ಇಲ್ಲ ಅವನು ಮಣಿಮಂಜನೆಯೂ ಮುಟ್ಟುವುದಿಲ್ಲ ಮತ್ತೆ ಅದಕ್ಕಿಂತ ಕೆಳಗೆ ಗೊತ್ತಿಲ್ಲ ಅವನಿಗೆ ಹಾಗಾಗಿ ವಾಯುಸ್ಥಿತಿಯೂ ಹೇಳುವುದಿಲ್ಲ ಮತ್ತೆ ಎಲ್ಲಿ ಅವನು ಉಳಿದ ಸ್ತೋತ್ರಗಳನ್ನು ಹೇಳಿ ಅದ ಅದಕ್ಕೋಸ್ಕರ ಇಲ್ಲಿಂದ ಹೊರಗೆ ಹೋಗಲಿಕ್ಕೋಸ್ಕರ ವಿಭವಾಯ ಎರಡು ಅರ್ಥ ಮಂತೀವಿ ಇಹ ಪರ ಎರಡರ ಸೌಖ್ಯ ಇಹಕ್ಕಾದಾಗ ವೈಭವ ಸಂಪತ್ತು ಪರ ಪುನರ್ಜನ್ಮ ವಿಚ್ಛೇದ ವಿಭವಾಯ ಭವ ವಿರುದ್ಧಾಯ ಅಂದರೆ ಮೋಕ್ಷಾಯ ಪುನರ್ಜನ್ಮ ರಾಹಿತ್ಯಾಯ ಅಂತ ಒಂದು ಅರ್ಥ ಮತ್ತೆ ಮತ್ತೆ ಹುಟ್ಟದಂತೆ ಭವವನ್ನು ವಿಗತಗೊಳಿಸಲಿಕ್ಕೆ ವಿರಹಗೊಳಿಸಲಿಕ್ಕೆ ಅಂತ ಮತ್ತೆ ಮತ್ತೆ ಹುಟ್ಟು ಪುನರ್ಭವ ಭವ ಅಂದರೆ ಪುನರ್ಭವ ಹುಟ್ಟುವುದು ಹುಟ್ಟುವುದನ್ನು ನಿಲ್ಲಿಸ್ತಾನೆ ಎನ್ನುವುದಕ್ಕಿಂತಲೂ ವಿಶೇಷ ಅರ್ಥ ಹುಟ್ಟು ವಿರುದ್ಧವಾದ ಮೋಕ್ಷವನ್ನು ಕರುಣಿಸಲಿಕ್ಕೆ ಅಂತ ಹೀಗೆ ಅನೇಕ ಅರ್ಥಗಳ ನಮಸ್ತೆ ಪ್ರಣೇಶ ಪ್ರಣತ ವಿಭವಾಯ ಅವನಿಮಗಾ ಇನ್ನೂ ಒಂದು ಅರ್ಥ ಮಾಡುವಾಗ ನಮಸ್ತೆ ಪ್ರಾಣೇಶ ಮತ್ತೆ ಪ್ರಣತ ವಿಭವಾಯ ಅಂತ ಈಗ ಪ್ರಣತ ವಿಭವಾಯ ಅಂತ ಬೇಡ ಪ್ರಣತ ಅಂದರೆ ಪರೇಣತ ಅಂತ ಭಗವಂತನಲ್ಲಿ ಪೂರಾ ಚಿಂತನೆ ಮಾಡುವವ ನೀನು ನಮಸ್ತೆ ನಮಸ್ತೆ ಪ್ರಾಣೇಶ ನಮಸ್ತೆ ಪ್ರಣತ ಚಂದದ ಹೆಸರು ಪ್ರಾಣದೇವರಿಗೆ ಪ್ರಣತ ಅಂತ ಹೆಸರು ಯಾಕೆ ದಿನ ಯಾವತ್ತೂ ನೋಡಿದರೂ ಕೈ ಮುಗಿದೇ ಕೊಂಡಿರ್ತಾನೆ ಅಂತ ಕೈ ತೆಗೆಯುವುದೇ ಇಲ್ಲ ಮತ್ತೆ ಹಾಗಾದರೆ ಗದ ಹಿಡ್ಕೊಂಡು ಹೇಳೋದಿಲ್ಲ ನೀವು ಹೇಳುತ್ತೇವೆ ಎಲ್ಲಿ ಹಿಡ್ಕೊಳ್ಳೋದು ಕಂಕುಳಲ್ಯಾ ಅಲ್ಲ ಮಾರ್ರೆ ಕೈಯಲ್ಲೇ ಮತ್ತು ಅವನಿಗೆ ನಾಲ್ಕು ಕೈ ಉಂಟು ವಾಯುದೇವರಿಗೆ ನಾಲ್ಕು ಕೈ ಗದ ಮತ್ತೆ ಅಭಯವನ್ನು ಎರಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಎರಡು ಕೈ ಸುಕೃತಾಂಜಲಿಂತಮ್ ಅಂತ ಮತ್ತೆರಡು ಕೈ ಮುಗಿದೇವೆ ಕೈ ಮುಗಿಲಿಕ್ಕೆ ಎರಡು ಬೇಕೇ ಅವರಿಗೆ ಮತ್ತು ಆಯುಧ ಹಿಡ್ಕೊಳ್ಬೇಕಿದರೆ ಹಿಡ್ಕೊಳ್ಳುವ ಅಂತಾರ ಅದಕ್ಕೆ ಬೇರೆ ಕೈ ಮಾಡಿಕೊಳ್ಳುವ ಅಂತ ಅದನ್ನು ಹೆಚ್ಚಿಗೆ ಕೈ ಬೇಕಾದರೆ ಮಾಡಿಕೊಳ್ಳುತ್ತಾರೆ ಆಯುಧಗಳನ್ನು ಹಿಡ್ಕೊಳ್ತಾರೆ ಇದ್ದ ಎರಡು ಕೈಯಲ್ಲಿ ಆಯುಧ ಹಿಡೀಲಿಕ್ಕೆ ಹೋಗುವುದಿಲ್ಲ ಇದ್ದ ಎರಡು ಕೈ ದೇವರಿಗೇ ಬೇಕು ಅಂತ ಇದು ವಿಶೇಷ ಅನ್ನ ಪ್ರಣಾತ ಪರಮಾತ್ಮನಲ್ಲಿ ಪೂರ ಯಾವತ್ತು ಪರಿಪೂರ್ಣವಾದ ಭಕ್ತಿ ಅತಿಶಯದಿಂದ ಬಾಗಿದವನು ನೀನೇ ಅದು ನಿನಗೆ ನಮಸ್ಕಾರ ನೀನು ವಿಭವಾಯ ಮಗ ಈ ವಿಚಿತ್ರವಾದಂತಹ ಬದುಕನ್ನು ಯಾರು ಬವಣೆಯಲ್ಲಿ ಕಾಣುತ್ತಾರೆ ಅವರಿಗಾಗಿ ನೀನು ಬಂದಿತು ಪ್ರತಿಯೊಬ್ಬನಿಗೆ ಅವನು ಹೊರಡಬೇಕು ಅಂತ ಹುಟ್ಟಿದ್ದಾನೆ ಆದರೆ ಹೊರಗೆ ಹೋಗಲಿಕ್ಕೆ ಅವನಿಗೆ ಸಂಕಲೆಗಳು ಬಿಡುವುದಿಲ್ಲ ಅದನ್ನು ಕತ್ತರಿಸಬೇಕು ಅದನ್ನು ಬದಲಿಸಬೇಕು ಅದಕ್ಕೋಸ್ಕರ ವಿಭವಾಯ ಅವನಿ ಮಗ ಒಬ್ಬೊಬ್ಬರ ಸಂಸಾರ ಬಂಧನವನ್ನು ತೆರವುಗೊಳಿಸಲಿಕ್ಕೋಸ್ಕರ ಜ್ಞಾನವನ್ನು ಹಂಚಿ ಭಕ್ತಿಯನ್ನು ಮೂಡಿಸಿ ವೈರಾಗ್ಯವನ್ನು ಕರುಣಿಸಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನೀನು ಬಂದಿದೆ ಈ ಬೇರೆ ಅರ್ಥದಲ್ಲಿ ವಿಭ್ರವಾಯ ಅವನಿ ಮಗ ನಮಸ್ವಾಮಿ ರಾಮ ಪ್ರಿಯತಮ ಹನುಮನ್ ಗುರುಗುಣ ನೀವು ರಾಮನಿಗೆ ನಮಸ್ಕಾರ ಮಾಡಿದರೆ ರಾಮ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಹಾಗೆ ಮಾಡಿದರೆ ಹನುಮನ್ ಉಂಟಲ್ಲ ಹನುಮನ್ ಗುರುಗುಣ ಅಲ್ಲಿಗೆ ಮಾಡಿ ಹನುಮಂತನಿಗೆ ಭಾರೀ ದೊಡ್ಡ ಗುಣವನ್ನು ಕೊಟ್ಟವನು ಅಂತ ಅರ್ಥ ಮಾಡಿ ರಾಮನಿಗೆ ನಮಸ್ಕಾರ ಮಾಡಿದರೆ ಅದರಿಂದ ಪ್ರಾಣೇಶನ್ವಲ್ಲಿ ಪ್ರಾಣನಿಗೆ ದೊರೆಯಾದ ನಾರಾಯಣನಿಗೆ ನಮಸ್ಕಾರ ಪ್ರಾಣನೊಳಗಿನ ನಾರಾಯಣಿಗೆ ನಮಸ್ಕಾರ ಪ್ರಾಣನಿಗೆ ನಮಸ್ಕಾರ ಹನುಮಂತನಿಗೆ ನಮಸ್ಕಾರ ಹನುಮಂತನಿಗೆ ದೊಡ್ಡ ಗುಣವನ್ನು ಕರುಣಿಸಿದವನಿಗೆ ನಮಸ್ಕಾರ ರಾಮನಿಗೆ ನಮಸ್ಕಾರ ರಾಮನಿಗೆ ಭಾರಿ ಪ್ರಿಯನಾದವನಿಗೆ ನಮಸ್ಕಾರ ಅದನ್ನು ನಮಃ ಸ್ವಾಮಿನ್ ರಾಮ ಪ್ರಿಯತಮ ರಾಮ ಪ್ರಿಯತಮ ಎರಡೊಟ್ಟು ಮಾಡುವುದು ಬೇರೆ ಮಾಡೋದು ಹನುಮನ್ ಗುರುಗುಣ ಮತ್ತು ಹನುಮನ್ ಶಬ್ದವು ಪ್ರಾಣನಿ ರಾಮನಿಗೆ ಅನ್ವಯ ಆಗತ್ತೆ ಹನ ಶಬ್ದೋ ಜ್ಞಾನವಾಚಿ ಅಂತ ಹೇಳ್ತಾನೆ ಹಣ ಅಂದರೆ ದುಡ್ಡು ಹಣ ಅಂದರೆ ಜ್ಞಾನ ಅಷ್ಟೇ ವ್ಯತ್ಯಾಸ ನೀವು ಯಾವ ಪ್ರಿಯರು ಕೇಳಿದರೆ ಹಣ ಪ್ರಿಯರಾದರೆ ಅಂದರೆ ಟಟನ ಟಾಂತವಾದದ್ದು ವರ್ಗದಲ್ಲಿ ನ ಅದಕ್ಕೆ ನೀವು ಪ್ರಿಯರಾಗಿದ್ದರೆ ಹಣಕ್ಕೆ ಪ್ರಿಯರಾದರೆ ನೀವು ಹಣಕ್ಕೆ ಪ್ರಿಯರಲ್ಲ ಅಂತ ಅರ್ಥ ಹಣ ಅಂದರೆ ಚಿಂತನೆ ಅಂತ ಅರ್ಥ ಜ್ಞಾನ ಅಂತ ಅರ್ಥ ತತದಧನ ಬಂದರೆ ಅದು ಅದನ್ನು ಯಾವುದು ಅಂತ ಕೆಲವರು ಧನಪ್ರಿಯರು ಕೆಲವರು ಧನಪ್ರಿಯರಿದ್ದಾಗಿ ಧನಪ್ರಿಯರು ಅಂದರೆ ಗೋವಿನ ಮೇಲೆ ಪ್ರೀತಿ ಉಂಟು ಅವರಿಗೆ ಸೇವೆ ಮಾಡ್ತಾರೆ ಬಾಲ ಇದ್ದದ್ದುದಾದರೆ ಗೋವಿಗೆ ಬಲ ಉಂಟು ಅದಲ್ಲ ಬರೆಯುವಾಗ ಧ ಅಂತ ಮಹಾಪ್ರಾಣದ ಆದರೆ ಧನಪ್ರಿಯರು ಅಂದರೆ ಪ್ರೀತಿ ಪ್ರೀತಿಯುಳ್ಳವರು ಅಂತ ಅಂದ್ ವ್ಯತ್ಯಾಸ ಶಬ್ದದ್ದು ಹಾಗೆ ಅನ್ನ ಬಹಳ ಅದ್ಭುತವಾಗಿ ಹೇಳಿದಿತು ಜ್ಞಾನದ ಮೇಲೆ ಅತ್ಯಂತ ಯಶಸ್ವಿಯಾಗಿ ನಿಂತು ಜ್ಞಾನ ಪ್ರಸಾರ ಮಾಡಿದ ರಾಮನ ಕೈಯಲ್ಲಿ ಇರ್ತಕ್ಕ ಮುದ್ರೆ ಜ್ಞಾನ ಮುದ್ರೆ ಅದನ್ನ ಹನುಮನ್ ಅಂದದ್ದು ರಾಮನನ್ನು ಹನುಮಂತ ಅಂತ ಕರೆದದ್ದು ಅಂತ ತಮಾಷೆ ಮಾಡಬೇಡಿ ರಾಮನು ಜ್ಞಾನ ಮುದ್ರೆಯಲ್ಲಿದ್ದಾನೆ ಅಂತ ಜ್ಞಾನಂ ಶಂಚ ದಂ ಪ್ರೇಯ ಸಮೇತ ಮದ್ರು ರಾಮನನ್ನು ಕೆತ್ತಿದಾಗ ಮೆತ್ತಿಸಿದಾಗ ಚೆನ್ನಾಗಿ ಅವನ ಕೈಯಲ್ಲಿ ಜ್ಞಾನ ಮುದ್ರೆ ಬರಲಿ ಅಂತ ಹೇಳಿದ್ದ ಅದನ್ನು ಇದೂ ಅರ್ಥ ಆಗತ್ತೆ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ಇಲ್ಲಿ ಎಂತ ಮಾಡ್ತೀರಿ ಇಲ್ಲಿ ಭೀಮನಿಗೆ ನಮಸ್ಕಾರ ಹೇಳುತ್ತೇನೆ ಭೀಮ ಪ್ರಬಲತಮ ಕೃಷ್ಣ ಅವನಿಗೆ ನಮಸ್ಕಾರ ಹೇಳುತ್ತೇನೆ ಭೀಮ ಕೃಷ್ಣೇಷ್ಟ ನೀವು ಕೃಷ್ಣ ಇಷ್ಟ ಎರಡು ಶಬ್ದ ಮಾಡಿ ಭೀಮ ಪ್ರಬಲತಮ ಅಂತ ಒಟ್ಟು ಮಾಡಿ ಭೀಮನಿಗಿಂತಲೂ ಬಲಿಷ್ಠನಾಗಿರತಕ್ಕ ಕೃಷ್ಣನಿಗೆ ನಮಸ್ಕಾರ ಭೀಮ ಪ್ರಬಲತಮ ಭೀಮನನ್ನು ಹೇಳಿದರೆ ಭೀಮ ಪ್ರಬಲತಮ ಕೃಷ್ಣೇಷ್ಟ ಅಲ್ಲಿ ಕೃಷ್ಣೇಷ್ಟ ಒಟ್ಟಿಗೆ ಕೃಷ್ಣನಿಗೆ ಪ್ರಿಯನಾದವ ಮತ್ತು ಆಚೀಚೆ ಮಾಡುವ ಏನು ಆಚೀಚೆ ಮಾಡುದು ಹನುಮನ್ ಕೃಷ್ಣೇಷ್ಟ ಓಹೋ ಮತ್ತೆ ಭೀಮ ರಾಮಪ್ರಿಯತಮ ಇದಾಗುವಂಥದ್ದಲ್ಲ ಇದೇ ವಿಶೇಷ ಇದು ಈ ಶ್ಲೋಕದ್ದು ಗೌಜಿಯಲ್ಲಿರೋದು ಎಷ್ಟು ಬಾ ಬಾರಿ ಎಲ್ಲಿವೇ ಅರಿಯೂ ತಿರುಗಿಳಿಸಿಲಿಕ್ಕೆ ಬರ್ತದೆ ಇತ್ತು ನಮಸ್ವಾಮಿನ್ ರಾಮ ಪ್ರಿಯತಮ ಭೀಮ ಯಾವ ರಾಮನಿಗೆ ಪ್ರಿಯವಾ ಬಲರಾಮನಿಗೆ ಪ್ರಿಯ ಓ ಹೌದಲ್ಲ ಅತ್ಯಂತ ಹೆಚ್ಚುಂಬ ಇಷ್ಟ ಭೀಮನಿಗೆ ಅಥವಾ ಭೀಮ ಬಲರಾಮನಿಗೆ ಭೀಮ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಕ್ಕೆ ಬಲಶಾಲಿಗಳನ್ನು ಬಲಶಾಲಿಗಳನ್ನ ಹಾಕುವಾಗ ದುರ್ಯೋಧನೆ ಹೇಳ್ತಾನೆ ಮೊದಲು ಯಾರು ಕೇಳಿದರೆ ಭೀಮ ಮತ್ತೆ ಬಲರಾಮ ಮತ್ತೆ ಶಲ್ಯ ಕೊನೆಗೆ ಕೀಚಕ ಅದರಿಂದ ತಮ ಭೀಮ ಅನ್ನುವ ನೆಲೆಯಲ್ಲಿ ರಾಮನಿಗೆ ಪ್ರಿಯ ಇವ ಬಲರಾಮನಿಗೆ ಪ್ರಿಯ ಬಲರಾಮನಿಗೆ ಗೊತ್ತುಂಟು ಭಾರಿ ಜೋರಿದ್ದಾನೆ ಅಂತ ಆದರೆ ಬಲರಾಮನಲ್ಲಿ ಭಗವಂತನ ಪ್ರವೇಶ ಇರುವಾಗ ಭೀಮ ಸುಮ್ಮನೆ ಇರುತ್ತೆ ಗದಾವಿದ್ಯೆ ಹೇಳಿಕೊಡುವಾಗ ಇರಲಿ ದೇವರಿದ್ದಾರೆ ಒಳಗೆ ಅಂತ ಯಾವಾಗ ಭಗವಂತ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ ಭೀಮನಿಗೆ ಅವನೇ ಅಲ್ವ ಪ್ರ ಮುಖ್ಯ ಪ್ರತಿಬಿಂಬ ಬಲರಾಮನೊಳಗೂ ಪ್ರತಿಬಿಂಬನಾಗಿರುವುದು ವಾಯುವೆ ಪ್ರಾಣನೇ ಅವನ ಗಟ್ಟಿತನವೂ ಇವನದ್ದೇ ಆದ್ದರಿಂದ ಯಾವಾಗ ಒಳಗೆ ಟೊಳ್ಳುತನ ಬರುತ್ತೆ ದೇವರು ಇರ್ತಾರೆ ಹೆಚ್ಚಾಗಿ ದೇವರು ಇದ್ದೇ ಇದ್ದಾರೆ ಇಲ್ಲ ಅಲ್ಲ ಅಂದರೆ ವಿಶೇಷಾವೇಶ ಬಲನಲ್ಲಿ ಬಲಾವಿಷ್ಟನಾಗಿ ಭಗವಂತ ಇಲ್ಲದಿದ್ದಾಗ ಭೀಮಸೇನ ತನ್ನ ಗದೆಯ ರುಚಿ ತೋರಿಸ್ತಿದ್ದ ಹೇಗಿದೆ ನೋಡು ಅಂತ ಆದ್ದರಿಂದ ಅವನಿಗೆ ಗೊತ್ತಿದೆ ಬಲರಾಮನಿಗೆ ತುಂಬ ಇಷ್ಟ ಆಗಿದೆ ಆದ್ದರಿಂದ ಭೀಮ ಪ್ರಬಲತಮ ವಿಶೇಷವಾಗಿ ರಾಮಪ್ರಿಯತಮ ಮತ್ತೆ ಅಷ್ಟೇಯ ಮತ್ತೆ ಪರಶುರಾಮ ಪ್ರಿಯತಮವ ಭೀಮ ಪರಶುರಾಮನ ಶಿಷ್ಯ ದ್ರೋಣ ದ್ರೋಣನ ಶಿಷ್ಯ ಭೀಮ ಅನ್ನ ಕಲಿತು ಬಂದದ್ದು ಪರಶುರಾಮನಿಗೆ ಪ್ರಶಿಷ್ಯ ಇವ ಅದನ್ನು ಪರಶುರಾಮನಿಗೂ ಭಾರಿ ಇಷ್ಟ ಪರಶುರಾಮರು ಸುಮಾರು ಸರ್ತಿ ಸಿಕ್ಕಿದ್ದಾರೆ ಪಾಂಡವರಿಗೆ ರಾಜಸೂಯದಲ್ಲಿ ಒಂದು ಖಂಡಿತ ಬಂದಿದ್ದಾರೆ ಕೃಷ್ಣನ ಸಂಧಾನ ವಿಷಯದಲ್ಲಿಯೂ ಪಾಂಡವರ ವಿಷಯಕ್ಕೋಸ್ಕರ ಪರಶುರಾಮ ಕೂತಿದ್ದಾನೆ ಅನ್ನ ಸಾಕ್ಷಾತ್ ದರ್ಶನದಲ್ಲಿ ರಾಜಸೂಯದಲ್ಲಿ ಅದ್ಭುತವಾಗಿ ಪರಶುರಾಮರ ಭೇಟಿ ಅದನ್ನ ಭೀಮ ರಾಮಪ್ರಿಯತಮ ಅದಾಯ್ತು ಇದು ಆಚೆ ಹೋಗಲಿ ಈಗ ಹನುಮನ್ ಕೃಷ್ಣೇಷ್ಟ ಮಾಡಿ ಹಾಗಾದ್ರೆ ಮಾಡುವ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಅಷ್ಟು ಹನುಮಂತನಿಗೆ ಹನುಮಂತ ಭೀಮನೂ ಹೌದು ಭಯಂಕರನೂ ಹೌದು ಅದು ಬೇಡ ಭೀಮ ಪ್ರಬಲತಮ ಒಟ್ಟು ಮಾಡಿ ಭೀಮನಿಗೆ ಭೀಮನಿಗಿಂತ ಪ್ರಬಲವಾಗಿರತಕ್ಕಂಥ ಬಲವನ್ನು ತೋರಿಸಿಕೊಟ್ಟವೇ ಯಾರು ಹನುಮಂತ ಗಚ್ಚನ್ ಅಂತ ಹೂ ತರ್ಲಿಕ್ಕೆ ಹೋದಾಗ ಆಗದೆ ಕೊನೆಗೆ ಹನುಮಂತ ಮತ್ತು ಭೀಮಸೇನೆ ಭೇಟಿಯಾಗುವುದು ಭೀಮ ಪ್ರಬಲತಮ ಭೀಮನಿಗಿಂತಲೂ ಮಿಗಿಲಾದ ಬಲವನ್ನು ತನ್ನ ಬಾಲದಲ್ಲಿ ತೋರಿಸಿದ ಆದ್ದರಿಂದ ಭೀಮ ಪ್ರಬಲತಮ ಆಗಬೇಕು ಪ್ರಬಲತಮ ಬಾಲದಲ್ಲಿ ಬಲ ತೋರಿಸಿದ ಹನುಮಂತ ಮತ್ತು ಕೃಷ್ಣ ಆಗುವುದು ಹೌದು ಕೃಷ್ಣ ಅಂದರೆ ಏನು ಅರ್ಜುನ ಪಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹ ಬಿಭತ್ಸು ವಿಜಯ ಕೃಷ್ಣಃ ಸವ್ಯಸಾಚಿ ಧನಂಜಯ ಇದು ಅರ್ಜುನನ ಹತ್ತು ರಹಸ್ಯನಾಮ ಈ ಹತ್ತು ನಾಮ ಚಿಂತನೆ ಮಾಡಿದರೆ ಗುಡುಗು ಸಿಡಿಲಿನ ಮಿಂಚಿನ ಭಯ ಅಂತ ಅವನೇ ಹೇಳಿಕೊಂಡಂತ ಅವನೇ ಹೇಳಿಬಿಟ್ಟಿದ್ದಾನೆ ಅದಕ್ಕೆ ಕಾರಣ ಇದ್ದಾನೆ ಮಳೆಗೆ ಅನ್ನ ಅರ್ಜುನ ಕೃಷ್ಣ ಅಂತ ಅವನಿಗೆ ಹೆಸರು ಕೃಷ್ಣ ಇಷ್ಟ ಅರ್ಜುನ ಪ್ರಿಯ ಹನುಮಂತ ಯಾಕೆ ಅವನು ಧ್ವಜದಲ್ಲಿ ಬಂದು ಕೂತಿದ್ದಾನೆ ಅವನು ನಾನು ಬರ್ತೇನೆ ದೊಡ್ಡ ಯುದ್ಧದಲ್ಲಿ ನಾನು ನಿಲ್ತೇನೆ ಧ್ವಜದಲ್ಲಿ ಸಾಕ್ಷಾತ್ತಾಗಿರ್ತೇನೆ ಯಾವಾಗ ಭೀಮ ಸೇನ ಕೂಗ್ತಾನೆ ಗಟ್ಟಿಯಾಗಿ ವೈರಿಗಳ ಆಕ್ರಮಣಕ್ಕಾಗಿ ಆಗ ನಾನು ಸೇರಿ ಕೂಗಿಬಿಡ್ತೇನೆ ಜನ ಭೀಮ ಕೂಗಿದ್ದು ಅಂತ ತಿಳ್ಕೊಳ್ತಾರೆ ಅದು ನನ್ನ ಸ್ವರ ಗೊತ್ತಾಗದವರೇ ಎದೆ ಒಡೀತದೆ ಅಂತಾನೆ ಇದು ನನ್ನ ಕೆಲಸ ಅಂತಾನೆ ನಾನು ಸುಮ್ಮನೆ ಇರ್ತೇನೆ ಏನು ಮಾಡುವುದಿಲ್ಲ ಬಾಲಲ್ಲಾಡಿಸುವುದಿಲ್ಲ ಯಾರನ್ನು ಪರಚುವುದಿಲ್ಲ ಓಡಿ ಬರುವುದಿಲ್ಲ ಮತ್ತು ನಾನು ಕೂಗುವುದು ಮಾತ್ರ ಅದು ನಾನು ಕೂಗುವುದಲ್ಲ ಭೀಮ ಕೂಗಿದಾಗ ಕೂಗಿಬಿಡ್ತೇನೆ ನಾನು ಅಂದ ಕೃಷ್ಣೇ ಇಷ್ಟ ಅರ್ಜುನನಿಗೆ ಭಾರಿ ಇಷ್ಟ ಹನುಮಂತ ಹೇಳಿದ್ದಾನೆ ಧ್ವಜದಲ್ಲಿ ಕೂತಿದ್ದಾನೆ ಭಾರಿ ಗೋಜಿನಲ್ಲಿ ಅದ್ರ ಭೀಮ ಪ್ರಬಲತಮ ಭೀಮನಿಗಿಂತಲೂ ಮಿಗಿಲಾದಂತಹ ಸ್ವರವುಳ್ಳವನಾಗಿ ಬಲಶಾಲಿಯಾಗಿ ಎಷ್ಟು ಖುಷಿಯಾಗುತ್ತೆ ನೋಡಿ ಈ ಶ್ಲೋಕಗಳು ನೋಡ್ತಾ ಹೋದಾಗ ನೋಡೋ ಭಾಳ ಸಣ್ಣದು ಎಷ್ಟು ಶ್ಲೇಷ ಮಯ ಆಗಿದೆ ನೋಡಿ ಆರಂಭದ ಶ್ಲೋಕದಂತೆ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಕೊನೆಗೆ ನಮ ಶ್ರೀಮನ್ ಮಧ್ವ ಇಲ್ಲಿ ಅಂಥದ್ದು ಇಲ್ಲಲ್ಲ ಮಾರೇ ಹನುಮಂತನಿಗೆ ರಾಮಪ್ರಿಯತಮ ಆಯಿತು ಭೀಮನಿಗೆ ಆಯಿತು ಈ ಕೊನೆಗೆ ಹೇಳುವಾಗ ದೇವತೆಗಳು ಮಧ್ವಾಚಾರಿಗೆ ಆಗುವಾಗ ಮಾತೇ ಆಡಲಿಲ್ಲ ಬಾಯಿ ಮುಚ್ಚಿ ಹೋಗಿಬಿಟ್ರು ನಮ್ಮ ಶ್ರೀಮನ್ ಮಧ್ವ ಅವರಿಗೆ ಶ್ರೀಮನ್ ಅಂತ ಹಾಕಿದರು ಅದು ಪರವಾಗಿಲ್ಲ ಶ್ರೀಮಂತರೇ ಅಂತ ಅವರಿಗೆ ದೊಡ್ಡ ಶ್ರೀಮಂತಿಗಿದ್ದದ್ದೇ ಜ್ಞಾನದ ಭಂಡಾರದಲ್ಲಿ ವೈರಾಗ್ಯದ ನಿಧಿ ಅವರು ಮತ್ತೆ ಭಕ್ತಿಯ ಸಮುದ್ರ ಅವರು ಆಗ್ಬೋದು ಎಲ್ಲ ಸಿಕ್ಕಿದ್ದು ಅವರಲ್ಲಿ ಅದು ಇನ್ನೆಷ್ಟೋ ಗುಣಗಳ ರಾಶಿ ತವರು ಅವರಿದ್ದಾರೆ ಮೇರು ಇದ್ದಾರೆ ಒಳ್ಳೆಯ ಸೌಂದರ್ಯದ ಮೇರು ಅದ್ಭುತವಾದ ವ್ಯಕ್ತಿತ್ವ ಹಾಗಾಗಿ ಒಂದೊಂದು ನೋಡಿಕೊಂಡರು ಭಾಳ ಚೆನ್ನಾಗಿ ಅನುಗ್ರಹದ ಕಾಮಧೇನು ಯಾರಿಗೆ ಬೇಕಾದರೂ ಎಷ್ಟು ಬೇಕಾದರೂ ಉಣಿಸ್ತಾರೆ ಅನುಗ್ರಹದ್ದು ಬೇಕಾದರೆ ಈ ರೀತಿಯಾಗಿ ಕಾಣ್ತಾ ಇದ್ರು ಅದರಿಂದ ಶ್ರೀಮನ್ ಮಧ್ವ ಪ್ರದೀಶ ಸುದರ್ಶನ್ನೋ ಜಯ ಜಯ ಅದು ಕೊನೆಯ ಪ್ರಾರ್ಥನೆ ನಮಗೇನು ಮಾಡಿ ನೀವು ಅಂತ ಅದಕ್ಕಿಂತ ಮೊದಲು ಮಧ್ವರಿಗೇನು ಹಾಕಿಲ್ಲ ಕೃಷ್ಣೇ ಇಷ್ಟ ಹೌದಲ್ಲ ನಮಸ್ತುಭ್ಯಂ ಭೀಮ ಪ್ರಬಲತಮ ಆನಂತರ ಕೃಷ್ಣೇಷ್ಟ ಭಗವನ್ ನಮ್ಮ ಶ್ರೀಮನ್ಮಧ್ವ ಅಲ್ಲಿ ಅನ್ವಯ ಆಚೆಗೂ ಈಚೆ ದೀಪ ನಡುವೆ ಇಟ್ಟರೆ ಆ ಕೋಣೆಗೂ ಬೆಳಕು ಬರುತ್ತೆ ಈ ಕೋಣೆಗೂ ಬೆಳಕು ಬರುತ್ತೆ ಹಾಗೆ ನಾವು ಹಾಗೆ ಮಾಡ್ಬೋದಿತ್ತು ಕಣ್ಣು ಆಚೆ ಈಚೆ ಇಟ್ಟರೆ ಆಚೆಗೆ ಹೋಗುತ್ತೆ ಈಚೆ ಹೋಗುತ್ತೆ ಅಂತ ಆದರೆ ನಮ್ಮದು ಏಚೆ ಹೋಗುತ್ತೆ ಗೊತ್ತಾಗುದಿಲ್ಲ ಕಾಲ ಅದಕ್ಕೋಸ್ಕರ ದೇವರು ಒಂದೇ ಕಡೆ ಇತ್ತ ದೀಪದಾಗಿ ಈಚೆ ಇರಲಿಲ್ಲ ಎರಡು ಕಣ್ಣು ಕೊಟ್ಟಿದ್ದಾರೆ ದೇವರು ಒಂದು ಹಿಂದೆ ಇರಲಿ ಒಂದು ಮುಂದೆ ಇರಲಿ ಸರಿ ಆಗ್ತಿತ್ತು ಅಂದರೆ ನೀವು ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿರಲಿಲ್ಲ ಯಾಕೆ ಹಿಂದೆ ಬೇಕಾದಷ್ಟು ಆಕರ್ಷಣೆ ಉಂಟು ಮುಂದೆ ಬೇಕಾದಷ್ಟು ಅಟ್ರಾಕ್ಷನ್ ಉಂಟು ನೀವು ಮತ್ತೆ ಹೊಂಡಕ್ಕೆ ಬೀಳೋ ಪ್ರಸಂಗ ಬರುತ್ತೆ ಹೇಳಿ ದೇವರು ಬೇಡ ಒಂದೇ ಇರಲಿ ಅಂತ ಹೇಳಿತ್ತು ಅನ್ನ ದೆಹಲಿ ದೀಪ ನಮ್ಮ ಕಣ್ಣಿಗೆ ಮಾಡಲಿಲ್ಲ ಇಲ್ಲಿ ಮಾಡಿ ಕೃಷ್ಣ ಇಷ್ಟ ಕೃಷ್ಣನಿಗೆ ಭಾರಿ ಇಷ್ಟ ಮಧ್ವಾಚಾರ ಅಂತು ಕಾಣ್ತದಲ್ಲ ಇಲ್ಲಿ ಇಟ್ಟೋಗಿದ್ದಾರಲ್ಲ ಕೃಷ್ಣನ ಅದನ್ನ ಮಧ್ವಾಚಾರ್ಯರಿಗೆ ಕೃಷ್ಣ ಇಷ್ಟ ಕೃಷ್ಣನಿಗೆ ಮಧ್ವಾಚಾರ್ಯ ಇಷ್ಟ ಇಷ್ಟ ದೇವರು ಆದರೆ ಎಲ್ಲ ಕಡೆಯಲ್ಲೂ ಪ್ರೇಷ್ಠ ತಮಾಯಮೆಯಿಂದ ನನಗೆ ತುಂಬ ಇಷ್ಟ ದೇವರು ಅಂತ ಹೇಳಿಕೊಂಡು ಮಧ್ವಾಚಾರ್ಯ ಎಲ್ಲ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ ಕೃಷ್ಣ ಯಾದವ ಕೃಷ್ಣ ಮಾತ್ರ ಅಲ್ಲ ವಾಸಿಷ್ಟ ಕೃಷ್ಣ ಕೃಷ್ಣ ಶಬ್ದಕ್ಕೆ ವೇದವ್ಯಾಸರು ಅಂತ ಅರ್ಥ ಉಂಟು ಕೃಷ್ಣ ದ್ವೈಪಾಯನ ಅಂತ ಅದನ್ನು ವ್ಯಾಸರಿಗೂ ಇಷ್ಟ ಕೃಷ್ಣನನ್ನು ಪ್ರತಿಮೆಯನ್ನು ತಂದಿಟ್ರು ಕೃಷ್ಣನ ಚಿಂತನೆಗಳಿಗೆಲ್ಲ ಭಾಷ್ಯ ಕೊಟ್ಟರು ಗೀತೆಗೆ ಮತ್ತು ಉಳಿದದ್ದಕ್ಕೆಲ್ಲ ಆದರೆ ಗಮ್ಮತ್ತು ಕೇಳಿದರೆ ವೇದವ್ಯಾಸರದ್ದು ಕೃತಿಗಳು ಜಾಸ್ತಿ ಮುಟ್ಟಿತ್ತು ಮಹಾಭಾರತ ಪುರಾಣಗಳು ಇವೆಲ್ಲ ಬ್ರಹ್ಮಸೂತ್ರ ಸಮರ್ಥವಾಗಿ ಮತ್ತು ವ್ಯಾಸರಲ್ಲಿ ಮಾತಾಡಿ ಬಂದವರು ವ್ಯಾಸರನ್ನು ಕಣ್ಣು ನಿಂತವರು ನಾರಾಯಣನಲ್ಲಿ ಮಾತಾಡಿದ್ದಾರಲ್ಲ ನಾರಾಯಣನೇ ಕೃಷ್ಣ ಅಲ್ವಾ ನರೋ ನಾರಾಯಣ ನರೋ ನಾರಾಯಣ ಯೌತವು ತಾವೇ ಅರ್ಜುನಕೇಶ ಬದರಿಯ ನಾರಾಯಣ ಯುಗದಲ್ಲಿ ಕೃಷ್ಣನಾಗಿ ಬಂದವು ದ್ವಾಪರದಲ್ಲಿ ಆದ್ದರಿಂದ ಕೃಷ್ಣನನ್ನು ವ್ಯಾಸರನ್ನು ಪ್ರತ್ಯಕ್ಷವಾಗಿ ಮಾತಾಡಿಸಿ ಬದರಿಯಿಂದ ಬಂದವರು ಮಧ್ವಾಚಾರ ಕೃಷ್ಣೇಷ್ಟ ಅರ್ಜುನ ಇಷ್ಟ ಅಂತ ಖಾತ್ರಿ ಭೀಮನಾಗಿ ಅದು ಪ್ರಶ್ನೆ ಇಲ್ಲ ಮತ್ತು ಪರಶುರಾಮನಿಗೂ ಇಷ್ಟ ಮಧ್ವಾಚಾರು ರಾಮಪ್ರಿಯತ ಮದು ಹೇಳಲಿಲ್ಲ ಮತ್ತೆ ನೀವು ಮಧ್ವಾಚಾರಿಗೆ ಎರಡು ಅನ್ವಯ ಮಾಡಲಿಕ್ಕೋಸ್ಕರ ಏನು ಹೇಳಲಿಲ್ಲ ಇವರು ಎರಡು ತನ್ನಿ ಅಂತ ಕೃಷ್ಣೇಷ್ಟ ಮಾತ್ರ ಕೃಷ್ಣೇಷ್ಟ ದೆಹಲಿ ದೀಪ ಆಯಿತು ಇದು ದೂರ ಅನ್ವಯ ದೂರದಲ್ಲಿರಬೇಕಾದರೂ ರೂಪ ಒಂದೇ ಆಗಿದೆ ಪರಶುರಾಮನಿಗೂ ಪ್ರಿಯ ಮಧ್ವಾಚಾರು ಹೇಗೆ ಅಂದರೆ ಹೀಗೆ ಇಲ್ಲಿ ಕೂತಿದ್ದಾರೆ ನೋಡಿ ಪರಶುರಾಮನಲ್ಲಿ ಆಯ್ತಲ್ಲ ಅಲ್ಲಿ ಹುಟ್ಟಿದಾಗಲೂ ಪರಶುರಾಮನ ಕ್ಷೇತ್ರದಲ್ಲೇ ಬಂದಿದ್ದಾರೆ ಹುಟ್ಟುವಾಗಲೇ ಪಾಜಿಯಲ್ಲಿ ಪರಶುರಾಮ ಇದ್ದ ಪಕ್ಕದಲ್ಲೇ ಇವರ ಮನೆ ಅಲ್ಲೇ ಬಂದದ್ದು ಮತ್ತು ಹೊರಟಾಗಲೂ ಇಲ್ಲೇ ಬಂದು ಕೂತರು ಇಲ್ಲೇ ಇದ್ದಾರೆ ಈಗ ಕೂತದ್ದು ಪರಶುರಾಮನಲ್ಲಿ ಆದರೆ ಮಧ್ವಾಜರು ಕೂತದ್ದರಿಂದ ಇವರು ಪರಶುರಾಮ ಅಂತ ಗೊತ್ತಾಗ್ತದೆ ಯಾರೋ ನನಗೆ ಕೇಳಿದರು ಇದೆಂಥದ್ದು ಇವರ ಆಗ್ರಹ ಉಂಟು ಇವರಿಗೆಂತ ಯಾರಿಗೆ ಆಗ್ರಹ ಅಂತ ನಾನು ಕೇಳುವುದು ನನಗೆ ಆಗ್ರಹ ಇಲ್ಲ ನಾನು ಪುರಾಣದಲ್ಲಿ ಬರೆದ ರೂಪಬೀಠ ಮಹಾತ್ಮೆ ಮೂರು ನಾಲ್ಕು ಪುರಾಣದಲ್ಲಿ ಇದ್ದದ್ದು ಹೇಳ್ತಾ ಇದ್ದೇನೆ ಇಲ್ಲಿರುವವನು ಅನಂತಾಸನ ಅಲ್ಲಿ ಕುಂಜಿತಾಯಿ ಕಂಡದ್ದು ಅನಂತ ಪದ್ಮನಾಭ ಪಣಿಯಾಡಿಯಲ್ಲಿ ಇತಿಹಾಸವೂ ಇದೆ ದಾಖಲೆಯೂ ಇದೆ ಬರಹ ಇದೆ ಶಾಸನ ಇದೆ ಮೂರು ನಾಲ್ಕು ಪುರಾಣಗಳಿವೆ ಬೋಜರಾಜನ ಸಿಂಹಾಸನದ ವ್ಯವಸ್ಥೆ ರಜತಾಸನದ ವ್ಯವಸ್ಥೆ ಇದೆ ರೂಪಬೀಠಂ ಕುಮಾರಾದ್ರಿಂದ ಶ್ಲೋಕ ಹೇಳಿದ್ದೇನೆ ಎದುರುಗೂತವ ಚಂದ್ರಮೌಳೀಶ್ವರ ಇದ್ದಾನೆ ಚಂದ್ರ ಗೃಹೀತನಾದ ಒಂದೊಮ್ಮೆ ರುದ್ರ ಪ್ರಾರ್ಥನೆ ಮಾಡಿದರೆ ಇವನೇ ಇಲ್ಲೇ ರುದ್ರ ಇದ್ದರೆ ಅವನೇ ಅವರ ಕೊಡ್ತಿದ್ದಲ್ಲ ಮತ್ತು ಮೂಡಿ ಬರಬೇಕು ಅವನು ಮತ್ತೆ ಪ್ರತ್ಯೇಕ ಇರಬೇಕಾ ಅವನಿಗೆ ಕನ್ಫ್ಯೂಸ್ ಆಗುತ್ತ ನಾನು ಯಾರು ಅಂತ ಇಲ್ಲಿ ಯಾರಿಲ್ಲ ಒಬ್ಬನೇ ನನಗೇನು ಆಗ್ರಹ ಇಲ್ಲ ಇರುವುದು ಹೇಳಿದ್ದೇನಷ್ಟೇ ಬೇಕಾದ್ರೆ ತಗೊಳ್ಳಿ ಆಗ್ರಹ ಇದ್ದವರು ಬಿಡೀರಿಯಪ್ಪ ಯಾರು ಹೇಳಿ ನಿಮಗೆ ಆಗ್ರಹ ನನಗೇನು ಆಗ್ರಹ ನನಗೇನಾಗಬೇಕು ನನಗೆ ಗೊತ್ತಿದೆ ಸತ್ಯ ಗೊತ್ತಿದೆ ಹೇಳುವಾಗ ಹೇಳುತ್ತೇನೆ ಅಷ್ಟೇ ಆದರೆ ಅದರಲ್ಲೇನೇ ದುರಾಗ್ರಹ ಇದ್ದವರಿಗೆ ಮಾತ್ರ ಕಷ್ಟ ಆಗುತ್ತೆ ಕೇಳುವಾಗ ಅಯ್ಯೋ ಅಂತ ಹಿಂಸೆ ಆಗುತ್ತೆ ಎಂತ ಮಾಡಲಿಕ್ಕೆ ಬರುತ್ತೆ ನೀವು ತಪ್ಪಾಗಿ ಬರಬೇಡಿ ಅಂತ ಯಾರಿಗೆ ಹಿಂಸೆ ಆಗ್ತದೆ ಅವರು ತಪ್ಪಿ ಶಿವನೋ ಅಂತೇಳಿ ಬಂದಿದ್ರೆ ಬರಬೇಡಿ ಶಿವ ಇಲ್ಲ ಇಲ್ಲಿ ಅಲ್ಲಿ ಎದುರೇ ಇದ್ದಾನೆ ಅಲ್ಲಿ ಮುಗಿಸಿ ಹೋಗಿ ಎಲ್ಲ ಮೂರು ಸುತ್ತು ಜಾಸ್ತಿ ಅಲ್ಲಿಗೆ ಬನ್ನಿ ಆಯ್ತಲ್ಲ ಅವನು ಪಂಚಮುಖ ಇದ್ದಾನೆ ತ್ರಿಕಾಲದಲ್ಲಿ ಪೂಜೆ ಮಾಡಿದ್ದಾನೆ ಅವನು ಮೂರು ಅವನಿಗೆ ಮೂರು ಬಣ್ಣ ಬೇರೆ ಇದೆ ಅವನಿಗೆ ಆ ಲಿಂಗ ವಿಶೇಷ ಅದು ಅದ್ಭುತವಾದದ್ದು ಹಾಗಾಗಿ ಎಲ್ಲ ನಿಮಗೆ ಇಲ್ಲಿ ಶಿವ ಅಂತ ತಪ್ಪಿ ಬಂದರೆ ನಿಮಗೆ ಕೆಲಸ ತಾ ತಪ್ಪಿ ಹೋಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಬಿಡಿಯಪ್ಪ ಅದಕ್ಕೇನಂದೆ ನಾನು ಸತ್ಯಾಂಶವನ್ನು ತಿಳಿಸಿ ಸ್ಪಷ್ಟಪಡಿಸ್ತೇನೆ ಸುಲಭ ಆಗಲಿಕ್ಕೆ ಆದರೆ ಮಧ್ವಾಚಾರ್ಯರಿಲ್ಲಿ ನಿತ್ಯ ತೀರ್ಥ ಪಡೀಲಿಕ್ಕೆ ಪ್ರಸಾದ ಮಾಡಲಿಕ್ಕೆ ಒಳಗೆ ಕೂತ ಪರಶುರಾಮನಲ್ಲೇ ಬಂದಿದ್ದಾನೆ ಪರಶುರಾಮ ಪೀಠದ ಪತ್ತಿರವೇ ಆದ್ದರಿಂದ ರಾಮಪ್ರಿಯತಮ ಹನುಮನ್ ಜ್ಞಾನಪೂರ್ಣನಾಗಿದ್ದಾನೆ ಗುರುಗುಣ ನಮಸ್ತುಭ್ಯಂ ಭೀಮ ಭಾರೀ ಎತ್ತರದ ಕೃತಿ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಈಗ ನೋಡಿದರೆ ಎಲ್ಲ ಮಧ್ವಾಚಾರಿಗೆ ಶ್ಲೋಕದ ಶಬ್ದಗಳೆಲ್ಲ ಅನ್ವಯ ಈಗ ಇಲ್ಲಿ ಹನುಮಂತನು ಕಾಣುವುದಿಲ್ಲ ಭೀಮನು ಕಾಣುವುದಿಲ್ಲ ಭೀಮ ಪ್ರಬಲತಮ ಎಲ್ಲ ಹೊತ್ತಗೆೇಳ ಮಾ ಅಂದರೆ ಮಾತುಗಳು ಭೀಮ ಅಂದರೆ ಅತ್ಯಂತ ಎತ್ತರದ ಮಾತುಗಳ ರಾಶಿಯನ್ನು ಹೊತ್ತವರು ಪ್ರಮಾಣ ಅವರು ಒಂದು ದೃಷ್ಟಿಯಿಂದ ಆಚಾರ್ಯರು ಅಂದರೆ ಅದರಲ್ಲಿ ಅತ್ಯಂತ ಎತ್ತರದ ಯಶಸ್ವಿಗಳು ಅದರಿಂದಲೇ ಪ್ರಾಣೇಶ ಅಂತ ಕರೆದದ್ದು ಪ್ರಾ ಅಂದರೆ ಪ್ರಕೃತಿ ಆಣ ಅಂದರೆ ನಾರಾಯಣ ಅವನಿಗೆ ಈಶಾ ಅಂತ ಅವರಿಬ್ಬರನ್ನು ಈಶನನ್ನಾಗಿ ಪಡೆದವ ಅಂತ ಅಥವಾ ಪ್ರಾ ಅಂದರೆ ಪರಮಾತ್ಮ ನೀವು ಆಗ ಪ್ರಾ ಅಂದರೆ ಪರಮಾತ್ಮ ಈಗ ಪ್ರಾ ಅಂದರೆ ಪ್ರಕೃತಿ ಆಯ್ತು ಈಗಲೂ ಪ್ರಾ ಅಂದರೆ ಪರಮಾತ್ಮ ಹಾಗಾದರೆ ಆಣ ಅಂದರೆ ಲಕ್ಷ್ಮಿ ಎಲ್ಲ ಕಡೆಯಲ್ಲು ಚ ಅಥವಾ ಅನಾ ಅಥವಾ ಆಣ ಎರಡೂ ಆಗೋದು ಆನ್ ಎನ್ನುವುದು ಅನ್ ಎನ್ನುವುದು ಉತ್ತಮ ಪುರುಷ ಎನ್ನುವುದನ್ನು ಕಾಶಕೃಷ್ಣಕಾರನೇ ಮೊದಲು ಹೇಳುತ್ತಾನೆ ನೀವು ಆಚಾರ ಗೀತಾ ತಾತ್ಪರ್ಯದಲ್ಲಿ ಬರೆದದ್ದು ಅದನ್ನೇ ಆನ್ ಗೀತಾ ತಾತ್ಪರ್ಯ ಮುಚ್ಚತೆ ಅಂತ ಹೇಳುವಾಗ ಆನ್ ಅಂದರೆ ನಾವು ಆ ಅಮ್ಮಹಾ ಪುರಾಣ ಋಷಿ ಅಂತ ಕೋಶ ಕೊಟ್ಟಿದ್ದಾರೆ ಎಂದು ಒಂದೇ ಬಾಯಿಪಾಠ ಮಾಡಿಕೊಂಡು ಹಾಗೆ ಹೇಳ್ತೇವೆ ಅನ್ ಮತ್ತು ಆನ್ ಇದು ಎರಡು ಶಬ್ದಗಳು ಸಂಸ್ಕೃತದಲ್ಲಿ ದೊಡ್ಡವನನ್ನು ಉತ್ತಮ ಪುರುಷನನ್ನು ಹೇಳುತ್ತದೆ ಅಂತ ಕಾಶಕೃಷ್ಣಗಾರ ಆವತ್ತೇ ತೋರಿಸಬೇಡಿ ಪಾಣಿನಿಗಿಂತ ಹಿಂದಿನವ ವ್ಯಾಕರಣಕಾರ ನಾವು ಮರೆತಿ ಬಿಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕೋಶ ಹುಡುಕ್ತೇವೆ ಕೋಶ ಹುಡುಕಬೇಕಾಗಿಲ್ಲ ಇಡೀ ಜಗತ್ತನ್ನು ಚೇಷ್ಟೆಗೊಳಿಸುವ ನಿಸ್ವಾರ್ಥವಾಗಿ ಅನ್ನಲಿಕ್ಕೆ ತನ್ನ ಏನೂ ಲಾಭ ಇಲ್ಲದೆಯೂ ಯಾರೆಲ್ಲ ಕೆಲಸ ಮಾಡಿಸ್ತಾನೋ ಅವನು ಭಗವಂತ ಅನ್ ಅಥವಾ ಆನ್ ಆದ್ದರಿಂದ ಆಣ ಅಂದರೆ ಲಕ್ಷ್ಮಿ ಬೇಕಾದರೆ ಪ್ರಾ ಅಂದರೆ ನಾರಾಯಣ ಆದರೆ ಇಲ್ಲ ಪ್ರಾ ಅಂದರೆ ಪ್ರಕೃತಿ ಆದರೆ ಅಂದರೆ ನಾರಾಯಣ ಇವರಿಬ್ಬರನ್ನೂ ಈಶನನ್ನಾಗಿ ದೊರೆಯನ್ನಾಗಿ ಪ್ರಕೃತಿ ಪುರುಷರ ಸ್ವತ್ತು ಆಗಿ ಬಂದವರು ನೀವು ವಾಯು ಅವರಿವರ ಇರುವರ ಮಿಲನದ ದೊಡ್ಡ ಸೊತ್ತು ಆಚಾರ್ಯರು ಅನ್ನು ತೋರಿಸ್ಲಿಕ್ಕೋಸ್ಕರ ನಮಸ್ತೆ ಪ್ರಾಣೇಶ ಏನು ಮಾಡಿ ನಮ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಪ್ರದಿಶ ಸುದೃಶಂ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡಿ ಅಂತ ಸುದೃಶಂ ಜಯ ಜಯ ಉಂಟು ಮತ್ತೆ ಹೌದು ಜ್ಞಾನ ಒಳ್ಳೆಯದು ಕೊಡಿ ಜ್ಞಾನ ಬರುವಾಗ ಒಂದೊಮ್ಮೆ ಒಳ್ಳೆಯದಾಗದೆ ಹೋದರೆ ಅಜ್ಞಾನ ವಿಪರೀತ ಜ್ಞಾನ ಸಂಶಯ ಬಂದರೆ ಅದಕ್ಕೆ ಜಯ ಜಯ ಸಂಶಯದ ವಿರುದ್ಧ ಜಯ ಕೊಡಬೇಕು ವಿಪರೀತದ ವಿರುದ್ಧ ನನ್ನನ್ನು ಯಶಸ್ವಿಗೊಳಿಸಬೇಕು ಇದೆರಡು ನಾವು ಸೋಲುವುದು ಅದರಿಂದ ಸುದೃಶಂ ಪ್ರದೇಶ ಒಳ್ಳೆಯ ಜ್ಞಾನ ಕೊಡಿ ಆದರೆ ಒಳ್ಳೆಯ ಜ್ಞಾನದ ಪಡೆಯುವಿಕೆಯಲ್ಲಿ ನಾನು ಎಲ್ಲಿಯಾದರೂ ಸಂಶಯಿತನಾದರೆ ಅದರಿಂದ ನನ್ನನ್ನು ಗೆಲ್ಲಿಸಿ ಎಲ್ಲಿಯಾದರೂ ನಾನು ತಪ್ಪರ್ಥದಲ್ಲಿ ಮುಳುಗಿ ಹೋದರೆ ಅಲ್ಲಿಂದಲೂ ಪಾರು ಮಾಡಿ ಅಲ್ಲಿಗೋಸ್ಕರ ಕೊನೆಗೆ ಜಯ ಜಯ ಅಂತ ನಾವು ಜಯವನ್ನು ಪಡಿಬೇಕು ನೀನು ಜಯವನ್ನು ಕೊಡಬೇಕು ನನ್ನೊಳಗೆ ನಿಂದು ನೀನು ಜಯ ಗಳಿಸುವಂತೆ ಮಾಡಬೇಕು ನಾನು ಜಯವನ್ನು ಗಳಿಸಿರಬೇಕು ಸಂಸಾರದಿಂದ ಜಯ ಜ್ಞಾನವನ್ನು ಪಡೆದರೆ ಭಕ್ತಿ ಬರುತ್ತೆ ಸುದೃಢವಾದ ಜ್ಞಾನದಿಂದ ಸುಧೃಢವಾದ ಭಕ್ತಿ ಅದರಿಂದ ಸಂಸಾರದ ಮೇಲಿನ ವೈರಾಗ್ಯ ಪ್ರಪಂಚದ ಮೇಲಿನ ವಿರಕ್ತಿ ಇದರಿಂದ ದೇವರ ಮೇಲಿನ ಆಸಕ್ತಿ ಅನ್ನ ನಮ್ಮನ್ನು ಗೆಲ್ಲಿಸಬೇಕು ಗೆಲ್ಲಿಸಬೇಕು ಖಂಡಿತವಾಗಿ ಅಲ್ಲಿಗೋಸ್ಕರ ಮತ್ತೆ ಮತ್ತೆ ಎರಡೆರಡು ಸರ್ತಿ ಹಾಗೆ ನಮ್ಮ ಶ್ರೀಮನ್ಮಧ್ವ ಪ್ರದಿಶ ಅತ್ಯಂತ ದೊಡ್ಡ ಉಪದೇಶ ಮಾಡಿದವರೇ ನಮಃ ಅಲ್ಲಿ ನಾನು ಮಾಡ ಪರತತ್ವವನ್ನು ನಮಗೆ ಕೊಟ್ಟವರೇ ದಿಶ ಅತಿಸರ್ಜನೆಯಿಂದ ಪ್ರದಿಶ ಅಂದರೆ ಪರಂ ದಿಶದಿ ಇತಿ ಪ್ರದಿಶ ಉಪದೇಶ ಸಂದೇಶ ಎಲ್ಲ ಶಬ್ದ ಬಂದದಲ್ಲಿಂದ ಭಗವಂತನನ್ನು ನಮಗೆ ಕೊಟ್ಟವರೇ ನಮ ನಮ್ಮ ಮಧ್ವ ಪ್ರದಿಶ ಮತ್ತೆ ಸುದೃಶಂ ನೋ ಜಯ ಜಯ ನಹ ನಮಗೆ ಸುದೃಶಂ ಜಯ ಜಯ ವಿತರಣೆ ಮಾಡುವಂತ ನಮಗೆ ಒಳ್ಳೆಯ ತತ್ವವನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸು ಪಾರು ಮಾಡು ಸೋಲ್ತಾ ಇದ್ದೇವೆ ಒಳ್ಳೆಯ ಸುದೃಶ್ಯಂ ಅಂದರೆ ಜ್ಞಾನ ಅಂತ ಅರ್ಥ ಸುದೃಶ್ಯಂ ಅಂದರೆ ದರ್ಶನ ಅಂತ ಅರ್ಥ ನಿಮ್ಮನ್ನು ಕಾಣಬೇಕು ಗಾಳಿ ಕಾಣುವುದಿಲ್ಲ ಬಹಳ ಗಮ್ಮ ಕೇಳ್ತಾನೆ ಗಾಳಿಯನ್ನು ನೋಡಬೇಕು ನಾನು ಅರಿವು ಬರಬೇಕು ನನಗೆ ಭಗವಂತನ ಎಚ್ಚರ ಆಗಬೇಕು ಅನ್ನೋ ನೆಲೆಯಲ್ಲಿ ಅದು ಆಗ್ಬೋದು ಅಥವಾ ಪ್ರಾ ಬೇರೆ ಮಾಡಿ ದಿಶಾ ಮಾತ್ರ ಇಟ್ಕೊಳ್ಬೋದು ಸುದೃಶಂ ದಿಶಾ ಓ ಪ್ರ ಅತ್ಯಂತ ಜೀವೋತ್ತಮನೇ ಎತ್ತರದವನೇ ಅಂತ ಹೀಗೆ ಸುಮಾರು ಅರ್ಥದಲ್ಲಿ ಪರಮಾತ್ಮನಿಂದ ಪ್ರದೇಶ ಅಂದರೆ ಪ್ರಾಣನಿಗೆ ಮತ್ತೊಂದು ಅರ್ಥ ಪರಮಾತ್ಮನಿಂದ ಉಪದೇಶ ಪಡೆದವನೇ ಕೇಳ್ತಾರೆ ಕೆಲವರು ಮಧ್ವಾಚಾರ್ಯ ಗುರುಗಳು ಯಾರು ಅತ್ಯುತ್ತ ಪ್ರಜ್ಞರು ನಾವು ಹೇಳಿಬಿಡ್ತೇವೆ ಇಟ್ಕೊಳ್ಳುವ ಸನ್ಯಾಸ ಗುರುಗಳು ಸನ್ಯಾಸ ಗುರುಗಳು ನಿಜವಾಗಿ ಪಾಠದ ಗುರುಗಳು ಅಲ್ಲ ಪಾಠದ ಗುರುಗಳು ಪಾಠ ಮಾಡುವಾಗ ಇವರು ತಪ್ಪು ಉಂಟು ಹೇಳಿದ್ದಕ್ಕೆ ನೀನೇ ಒಂದು ಭಾಷೆ ಬರೀ ಹೇಳಿಬಿಟ್ರು ಬರೆದು ಬಿಟ್ರಿ ಇವರು ಹಾಗಾಗಿ ಇವರೇ ಪಾಠ ಮಾಡಿದರು ಗುರುಗಳಿಗೆ ದಂಡತೀರ್ಥದಲ್ಲಿ ಮಹಲ್ಯದಲ್ಲಿ ಕಲಿವಾಗಲು ಅವರಿಗೆ ಉಪನಿಷತ್ತಿನ ಅರ್ಥ ಹೇಳಿ ಅವರನ್ನೇ ಮೋಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಾಗಿ ಗುರುಗಳಿಗೆ ಪಾಠ ಮಾಡಿ ಆಗಲೇ ಬಂದಿದ್ದಾರೆ ತಂದೆ ಪ್ರವಚನ ಮಾಡಿದರೆ ಭಾಗವತ ಪ್ರವಚನ ಮಾಡಿದರೆ ಇಲ್ಲಿ ತಪ್ಪುಂಟಲ್ಲಿ ಇದು ಸರಿ ಇಲ್ಲ ಹೇಳಲಿಲ್ಲ ಬಿಟ್ಟು ಹೋಗಿದೆ ಅಂದರೆ ಅವರಿಗೆ ಹೇಳಿಕೊಟ್ಟು ಮುಂದೋದ ಒಬ್ಬ ಬೇರೆ ಪ್ರವಚನಕಾರನದ್ದು ತಪ್ಪು ಹೇಳಿಯೇ ಬಿಟ್ಟಲ್ಲಿ ಬಿಡಿ ಅದರಿಂದ ಪ್ರದೇಶ ಪ್ರಕರ್ಷವಾದ ಉಪದೇಶ ಕೊಟ್ಟವರೇ ಪರಮಾತ್ಮನ ಸಂದೇಶ ತಂದವರೇ ನಿಮಗೆ ದೇವರೇ ಗುರುಗಳು ವ್ಯಾಸರು ನಾರಾಯಣರು ನಿಮಗೆ ಮತ್ಯಾರು ಗುರುಗಳಿಲ್ಲ ಊರಿನ ಗುರುಗಳನ್ನು ಅಜ್ಜದ ಪ್ರಜ್ಞೆ ಹೇಳ್ತಾರೆ ನನಗೆ ಕನ್ಫ್ಯೂಸ್ ಸಂಶಯ ಸರಿಯಿಲ್ಲಲ್ಲ ಜ್ಞಾನ ಅಂತ ನಮಗೆ ಬಂದದ್ದು ಅವರು ಗುರುಗಳೇ ಹೇಳಿದ್ದಾರೆ ಅವರಿಗೆ ಇದು ಚೆನ್ನಾಗಿಲ್ಲ ಸ್ವಲ್ಪ ಯೋಚನೆ ಮಾಡು ಅಂತ ಹಾಗೆ ಇವತ್ತಿನ ಯಾವ ಗುರುಗಳು ಹೇಳಿ ಹೋಗುವುದಿಲ್ಲ ಶಿಷ್ಯನಿಗೆ ನಾನು ಹೇಳಿದ್ದೆ ಸರಿ ಇರುವುದು ಇನ್ಯಾರು ಹಿಡಿದು ಕೇಳಬೇಡ ಹೇಳಿಕೊಂಡೆ ಆಣೆ ಮಾಡಿಸಿಯೇ ಮಂಡೆಕಾಯಿ ಮೇಲೆ ಇಡುದು ಅವು ಎಂಥ ತಪ್ಪು ಮಾಡಿದರೂ ಮುಂದುವರಿಸುವಂತಿರಬೇಕು ಇದು ಆಗಲ್ಲ ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡು ನನ್ನದು ಸರಿಯಿಲ್ಲ ನಿನಗೆ ಸಿಕ್ಕೀತು ಅಂತ ಹೋಗಿದ್ದಾರೆ ಅವರು ಗುರು ಅಚ್ಚನ ಪ್ರಜ್ಞರ ಗುರುಗಳು ಮಧ್ವಾಚಾರ ಸಿಕ್ಕಿದ್ರೆ ಅವರಿಗೆ ಅದನ್ನು ಪ್ರದಿಶ ಅನ್ನುವ ಶಬ್ದ ಹಾಗೂ ಹೋಗ್ಬೋದು ಮಧ್ವಾಚಾರ ಮೇಲೆ ಚಿಂತನೆ ಬರುವ ಅನೇಕ ಅರ್ಥಗಳ ಸಾಧ್ಯತೆಯಲ್ಲಿ ಇನ್ನೂ ಇದೆ ಸಮಯ ಮೀರಿದೆ ಅಂತ ನಮ್ಮ ಅದಕ್ಕೆ ನಾನು ಹಿಂದೆ ಮುಂದೆ ಮಾಡ್ತಾ ಬೇರೆ ಅರ್ಥಗಳನ್ನೆಲ್ಲ ತೋರಿಸಿಕೊಟ್ಟದು ನಮಸ್ತೆ ಪ್ರಾಣೇಶ ಬಹಳ ಸುಂದರವಾದ ಮಂಗಳಾಚರಣೆ ಅಂತಿಮ ಮಂಗಳಾಚರಣೆ ದೇವತೆಗಳು ಮಾಡಿ ಮದ್ವವಿಜಯವನ್ನು ಸಾವಿರಾರು ಶ್ಲೋಕದಲ್ಲಿ ಅದು ಹೇಳಿದ ನಾನು ಶುದ್ಧ ಪಾಠದ ಪರಿಷ್ಕಾರ ಮತ್ತು ಒಂದು ಪ್ರಚಾರ ಮಾಡಿದರು ಕಾಣಿಯೂರು ಶ್ರೀಪಾದರು ಅಂದರೆ ಆಗಲೇ ಅಲ್ಲ ಆರು ಆಳೆರಡು ವರ್ಷದ ಕೆಳಗೆ ವಿದ್ಯಾಸಮುದ್ರರು ತುಳು ಪಾಠವನ್ನು ಮದ್ವವಿಜಯವನ್ನು ಮಾಡಲಿಕ್ಕೋಸ್ಕರ ಆಗಲೇ ಪ್ರಯತ್ನಿಸಿದ್ದಾರೆ ತೀರ್ಥರ ಪಾಠವನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಅಚ್ಚು ಮಾಡಿಕೊಂಡಿದ್ದಾರೆ ಅವರು ಹಾಕುವವರು ಪುಸ್ತಕ ಪ್ರಿಂಟ್ ಮಾಡುವವರು ಅಲ್ಲ ನಾನು ಮೊನ್ನೆ ತೋರಿಸಿದೆ ನಿಮಗೆ ತಂದು ತೌಳವ ಪಾಠ ಎರಡೂ ಇದೆ ಇಲ್ಲಿ ಒಂದು ಹದಿನಾಲ್ಕನೇ ಶತಮಾನದ್ದು ವೇದಾಂಗ ತೀರ್ಥರದ್ದು ಸೋದೆ ಮಠದವರದ್ದು ನಾರಾಯಣ ಪಂಡಿತರ ಹತ್ತಿರ ಹತ್ತಿರ ಸುಮಾರು ನೂರು ವರ್ಷದ ಒಳಗೆ ವ್ಯಾಖ್ಯಾನ ಮಾಡಿದವರದ್ದು ಇನ್ನೊಂದು ವಿಶ್ವಮತಿ ತೀರ್ಥದ್ದು ಬೇಜಾವರ ಮಠದವರದ್ದು ಹದಿನಾರನೇ ಶತಮಾನದಲ್ಲಿ ಮುನ್ನೂರು ವರ್ಷದ ನಂತರದಲ್ಲಿ ಆದ ಒಂದು ವ್ಯಾಖ್ಯಾನ ಆ ಕಾಲದ ಡಿಸ್ಟೆನ್ಸ್ ಅಂತ ದೂರ ಎಷ್ಟಿದೆ ಅಂತ ಅದನ್ನ ಎರಡೂ ತೌಳವ ಪಾಠ ಇನ್ನು ಚಲಾರಿ ಪಾಠ ಇದೆ ಅದೇ ಹೊತ್ತಿನಲ್ಲಿ ಬಂದದ್ದು ಅದೆಲ್ಲ ಇಲ್ಲಿಂದ ಹೊರಗಿನ ಪಾಠಗಳು ಅದನ್ನು ಹೊರಗಿನ ಪಾಠ ಬರುವುದು ಬೇಡ ಇಲ್ಲಿನ ಪಾಠ ಇರಲಿ ಅಂತ ಕಾಣಿಯೂರು ಶ್ರೀಪಾದರು ವಿದ್ಯಾಸಮುದ್ರತಾಯಪಡಿಸಿ ಮಾಡಿದ್ದು ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ನೋಡಿ ವೇದಾಂಗ ತೀರ್ಥರವರಿಗೂ ಆಗಲೂ ಸಿಗಲಿಲ್ಲ ಬನ್ನಂಜಿಯವರ ಹತ್ತಿರದಲ್ಲಿದ್ದರೂ ಬನ್ನಂಜಿಯವರೇ ಆಗ ಸಿಗಲಿಲ್ಲ ಮತ್ತೆ ಇತ್ತೀಚೆಗೆ ಸಿಕ್ಕಿದೆ ಆದ್ದರಿಂದ ಯಾರು ಕಾಣಿಯೂರು ಶ್ರೀಪಾದರು ವೇದಾಂಗ ತೀರ್ಥರ ಪಾಠವನ್ನು ಮಾಡಿದ್ದಾರೆ ಶೋಧನೆ ಅಂತ ಹೇಳಬೇಡಿ ಕಾಣಿಯೂರು ಶ್ರೀಪಾದರು ಹೇಳ್ತಾರೆ ನಾನು ಮಾಡಿದ್ದು ವಿಶ್ವಪತಿಯಿಂದ ಅದಕ್ಕೆ ನಾನು ಮೊನ್ನೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಜೆರಾಕ್ಸ್ ಕಾಪಿ ತೋರಿಸಿದ್ದೆ ಹಾಗಾಗಿ ತಪ್ಪು ಅಭಿಪ್ರಾಯ ಇದ್ದರೆ ಅದಕ್ಕೆ ಮತ್ತೆ ನಾನು ಕ್ಲಾರಿಫಿಕೇಷನ್ ಸ್ಪಷ್ಟನೆ ಕೊಟ್ಟೆ ವಾಸ್ತವ ಇಷ್ಟು ಅದರಿಂದ ಶುದ್ಧ ಪಾಠದೊಡನೆ ಆಚಾರ್ಯಮದುವರ ಚರಿತೆಯ ಚಿಂತನೆ ಅದು ಸಾಗಲಿ ಅಂತ ನಾನು ಮಾಡಿದ್ದೆ ಹೇಳುವುದಿಲ್ಲ ಆಗಲಿಲ್ಲ ನಾನು ಆಚರಣೆಯನ್ನು ಪ್ರಯತ್ನಪಟ್ಟು ಮಾಡಲಿಕ್ಕೆ ಹೊರಡಿದ್ದೇನೆ ಅದನ್ನು ತೋರಿಸಿಕೊಟ್ಟಿದ್ದೇನೆ ಮಂಗಳಾಚರಣೆಯ ಶಬ್ದಗಳು ಏನು ಅಂತ ಅರ್ಥ ಆಗಿವೆ ಎರಡು ಕಡೆದ್ದು ಅಂತ ಹೇಳ್ತಾ ವಾಸ್ತವವಾಗಿ ಆಚಾರ್ಯ ಮಧ್ವರ ಜಯಂತಿ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನೆಲದಲ್ಲಿ ಆಗಬೇಕು ಆಚಾರ್ಯರ ತಾಣ ಇದು ಎಲ್ಲವೂ ಅಲ್ಲ ಎಲ್ಲೆಂದರಲ್ಲಿ ನಾನು ಹೇಳಿದಲ್ಲ ಕೇವಲ ಅವರೊಂದು ಸೀಮೆಯ ಒಂದು ಊರಿನ ಒಂದು ಪ್ರದೇಶದ ವ್ಯಕ್ತಿಯಾಗಿ ಬಂದದ್ದಲ್ಲ ಭಾರತದಾದ್ಯಂತ ಸಂಚಾರ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ಎತ್ತರವನ್ನು ತೋರಿಸಿಕೊಟ್ಟವರು ಅರ್ಥ ಮಾಡಿಸಿಕೊಂಡವರು ಪ್ರತಿಯೊಬ್ಬರಿಗೂ ಇತರ ಮತೀಯರಿಗೂ ಸಹ ತನ್ನ ಪ್ರಭಾವವನ್ನು ಬೀರಿಸಿ ಬೇಕಾದಾಗೆ ಗುಣಲಕ್ಷಣಗಳನ್ನು ಸಂಪಾದನೆ ಮಾಡಿದವರು ಆಚಾರ್ಯರು ಅದರಿಂದ ಆಚಾರ್ಯರ ಪರಿಚಯವನ್ನು ನಾವು ಜಗದಗಲಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಮಾಡಬೇಕು ಅಲ್ಲ ಖಾಲಿ ಇಷ್ಟರಲ್ಲೇ ಮುಗಿದೋಗಲಿಲ್ಲ ಇದು ಕೇವಲ ಒಂದು ಚೂರು ಎಲ್ಲಿಯೋ ಒಂದು ಬದಿಯಲ್ಲಿನ ಎಚ್ಚರ ಅಂತ ಅದು ಆಗದೆ ಪ್ರತಿಯೊಬ್ಬನಲ್ಲಿಯೂ ಅತ್ಯಂತ ಎಚ್ಚರ ಆಚಾರ್ಯರದ್ದು ಆಗಲಿ ಅಂತ ಕೇಳಿಕೊಂಡು ನಡೆಸಿಕೊಟ್ಟ ವಿಶೇಷವಾಗಿ ಎಲ್ಲರನ್ನು ಸಹ ಅಭಿನಂದಿಸ್ತಾ ಶ್ರೀಪಾದರು ಮುಖ್ಯ ಕಾರಣ ಆಗ್ತಾರೆ ಸುಗುಣೇಂದ್ರ ತೀರ್ಥರು ಇಲ್ಲೇನು ಕಾರ್ಯಕ್ರಮ ಅಂದರೆ ಇಲ್ಲೇನು ಕಾರ್ಯಕ್ರಮ ಅಂತ ಯಾರಾದರೂ ಕೇಳೋದು ಅಲ್ವಾ ಅಲ್ಲಿ ಜಗಲಿಯಲ್ಲಿ ಕೂತು ಯಾರಾದರೂ ಒಂದು ಏನೋ ಹಾಡಿದ್ರು ಯಾರು ಕೇಳುವುದೇನಿಲ್ಲ ಸುತ್ತು ಬರುವವಬೇಕಾದರೆ ಒಂದು ಹತ್ತಿಟ್ಕೊಂಡೋದಾನ ಅವನಿಗೆ ಕಿರಿಕಿರಿ ಆಗುತ್ತೆ ಅಂತ ಆದರೆ ಅವನಿಗೂ ಸಂತೆಯಲ್ಲಿ ಸುತ್ತಿದ್ದ ಅನುಭವ ಆದರೆ ಬರುವಾಗಿಲ್ಲ ಹಾಗಾಗಿ ಅಲ್ಲಿ ಏನು ನಡೆಯುತ್ತೆ ಅಲ್ಲಿಯೂ ನಡೆಯುತ್ತೆ ಇಲ್ಲಿ ನಡೆಯುವುದರಿಂದ ಅಲ್ಲಿಯ ವಿಶೇಷ ಏನಿಲ್ಲ ಆದರೆ ನಾವು ಮೈಕಿಟ್ಟಿದ್ದೇವೆ ಅಂತ ಮೈಕಿಡುವ ಮೂಲಕ ತಪ್ಪಿ ಹೋಗಲಿಕ್ಕಿಲ್ಲ ಅಂತ ಅಲ್ಲಿ ಕೂಗುವಾಗ ಇನ್ನೊಬ್ಬರಿಗೆ ವ್ಯತ್ಯಾಸ ಆಗ್ಬೋದು ತಲೆ ಕಿರಿಕಿರಿ ಆಗ್ಬೋದು ದೇವಸ್ಥಾನ ಮೌನ ವಹಿಸಬೇಕಾದ್ದು ಪ್ರತಿಯೊಬ್ಬ ದೇವರ ಹತ್ರ ಮಾತಾಡಲಿಕ್ಕೆ ಬೇಕಾದ ಮಂತ್ರವನ್ನು ಹೇಳಲಿಕ್ಕೆ ಬೇಕಾದ್ದು ಅದು ತಪ್ಪಿದರೆ ಭಗವತ್ ಚಿಂತನೆಗೆ ಅವಕಾಶ ಇದೆ ಅಂತ ಅಷ್ಟೆ ಅದರಾಜಿಗೆ ಕೂಗಲಿಕ್ಕಿಲ್ಲ ಕೂಗುವುದಲ್ಲ ಕೂಗುವುದರಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗತ್ತೆ ಅದು ಅವ್ರ ಮನೆಯಲ್ಲಿ ಕೂಗಬಹುದು ಅದರಿಂದ ಹತ್ತು ಜನರಿಗೆ ಗೊತ್ತಿಲ್ಲದ ಸಂದೇಶವನ್ನು ಕೊಡಲಿಕ್ಕೆ ಜಗಲಿ ಬೇಕು ಅನ್ನುವ ನೆಲೆಯಲ್ಲಿ ನಮಗೆ ಶ್ರೀಪಾದರು ಅವಕಾಶ ಮಾಡಿದ್ದಾರೆ ತು ಶಿಮಾಮದವರು ದೊಡ್ಡ ಕೊಡುಗೆ ನಮಗೆ ಸಿಕ್ಕಿದ ಮೈಕಿನ ಆಂಪ್ಲಿಫೈಯರ್ ಅದೀಗ ಅಷ್ಟೇ ಶಿಥಿಲ ಆಗ್ತಾ ಬಂದಿದೆ ಅದು ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿದೆ ಅದು ಹೊಸತು ಮಾಡಲಿಕ್ಕೆ ಬರುತ್ತೆ ಬಿಡಿ ಹಾಗಾಗಿ ನಮ್ಮದೇ ನಾವು ಕೂತ್ಕೊಳ್ಳುವ ಆಸನಗಳು ನಮ್ಮದೇ ಬೇಡ ಬೇಡಾದರೆ ಮನೆಗೂ ತೊಗೊಂಡು ಹೋಗ್ಬೋದು ಅದರ ಮೇಲೆ ಅಧಿಕಾರ ಇದೆ ಯಾರದು ನಮ್ಮದೇನಲ್ಲ ದೇವಸ್ಥಾನದ್ದು ಅಲ್ಲ ಆಡಳಿತ ಮಂಡಳಿಯವರೇನು ನೀವು ಮಾಡಿ ಅಷ್ಟೇ ಆಗಿ ನಿಮಗೆ ಹೇಗೆ ಸರಿ ಹಾಗೆ ಕಾಲು ಚಾಚಿ ಕೆಳಗೆ ಕೂತು ಇನ್ನೊಬ್ಬರಿಗೆ ತೊಂದರೆ ಆಗುವಾಗ ದೇವಸ್ಥಾನದ ಕಾಲೂ ಸರಿಯಲ್ಲ ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ಬದಿಯಲ್ಲಿ ಕೂತು ಚೆನ್ನಾಗಿ ಆದ್ದರಿಂದ ಇದಕ್ಕೆಲ್ಲ ಕಾರಣರು ಅವರು ಇವರು ಎಲ್ಲರೂ ಸೇರಿ ಆದ್ದರಿಂದ ಇದರಲ್ಲಿ ವಿರೋಧಿಸಲಿಕ್ಕೆ ಮಾತ್ರ ಯಾರು ಬೇಕಾದರೂ ಬರ್ಬೋದಷ್ಟೇ ಹೊರತು ಆಯ್ತು ಹೇಳಲಿಕ್ಕೆ ಬಹಳ ಕಷ್ಟ ಹಾಗಾಗಿ ಇದು ನಮ್ಮದೇ ಕಾರ್ಯಕ್ರಮ ಆಚಾರ್ಯರು ಈ ಬಾರಿ ಮತ್ತೆ ನಮಗೆ ಸಿಕ್ಕಿದ್ದಾರೆ ಆಚಾರ್ಯರ ಕೃತಿ ಮಹಾಭಾರತದ ಅತ್ತರ ನಿರ್ಣಯ ಅದಕ್ಕೂ ಮೂಲವಾದ ವೇದವ್ಯಾಸನ ಮಹಾಭಾರತ ಅದು ಮುಂದುವರಿಯಲಿದೆ ಮತ್ತೆ ಹೇಳುತ್ತಾ ಆದಿತ್ಯವಾರ ಸಿಗ್ತೇನೆ ಅಂತ ಹೇಳಿ ತಮಗೆಲ್ಲ ಮತ್ತೆ ಒಂದನ್ನು ಸಮರ್ಪಿಸಿ